ಆಪರೇಷನ್ ಸಕ್ಸಸ್ ಮಾಡಿದಂತಹ ರೂವಾರಿಗಳು ಯಾರು ಅನ್ನೋದನ್ನ ನೋಡಿದ್ರಿ. ಯಡಿಯೂರಪ್ಪ ಮತ್ತು ಪಿಯೂಷ್ ಗೋಯಲ್ ಮತ್ತು ಅರವಿಂದ ಲಿಂಬಾವಳಿ ಈ ಮೂವರು ಸೇರಿ ಮಾಡಿದಂತಹ ಒಂದು ತಂತ್ರ ಆಪರೇಷನ್ ಸುನಾಮಿ. ರಾಜ್ಯ ರಾಜಕೀಯದಲ್ಲಿ ಕ್ಷಿಪ್ರ ಕ್ರಾಂತಿಯನ್ನ ಮಾಡ್ತಾ ಪತನದ ಅಂಚಿನಲ್ಲಿ ದೋಸ್ತಿ ಸರ್ಕಾರ ತಲುಪಿದೆ. ಯಾಕಂದ್ರೆ 14 ಶಾಸಕರುಗಳು ಡಮ್ ಡಮಾರ್ ಅಂತ ವಿಕೆಟ್ಗಳು ಉರುಳಿ ಬಿದ್ದಿವೆ ಒಂದೇ ದಿನದಲ್ಲಿ. ಯಾರೂ ಕೂಡ ನಿರೀಕ್ಷೆ ಮಾಡದ ರೀತಿಯಲ್ಲಿ ಸರ್ಕಾರಕ್ಕೆ ಬೇಗ ಶಾಕ್ ಅನ್ನ ಈ ಅತೃಪ್ತರ ನಡೆ ಕೊಟ್ಟಿದೆ. ರಾಮಲಿಂಗಾರೆಡ್ಡಿ, ವಿಶ್ವನಾಥ್, ಮುನಿರತ್ನ, ಬಿಸಿ ಪಾಟೀಲ್, ಭೈರತಿ ಬಸವರಾಜು, ರಮೇಶ್ ಜಾರಕಿಹೊಳಿ, ಎಸ್ಟಿ ಸೋಮಶೇಖರ್, ಮಹೇಶ್ ಕುಮಟಳ್ಳಿ ಸೇರಿದಂತೆ ಶಿವರಾಮ್ ಹೆಬ್ಬಾರ್, ಎಚ್ ಗೋಪಾಲಯ್ಯ, ನಾರಾಯಣಗೌಡ, ಸೌಮ್ಯ, ರಾಮಲಿಂಗಾರೆಡ್ಡಿ ಇವರೆಲ್ಲರೂ ಕೂಡ ರಾಜೀನಾಮೆ ಕೊಟ್ಟು ದಿಢೀರ್ ರಾಜೀನಾಮೆಯಿಂದ ಸರ್ಕಾರ ದೋಸ್ತಿ ಸರ್ಕಾರ ಕಂಗೆಟ್ಟು ಹೋಗಿದೆ. ಅಮೆರಿಕಾದಿಂದ ಮುಖ್ಯಮಂತ್ರಿಗಳು ಹೊರಟಿದ್ದಾರೆ. ಅವರು ಇಲ್ಲಿ ಬರೋ ಅಷ್ಟೊತ್ತಿಗೆ ಖೇಲ್ ಕತಂ ನಾಟಕ್ ಬಂದ್. ರಾಜೀನಾಮೆ ತಡೆಯಲು ಕಾಂಗ್ರೆಸ್ ಘಟಾನುಘಟಿಗಳು ಪ್ರಯತ್ನವನ್ನ ಪಟ್ಟರು ಕೂಡ ಅದು ವ್ಯರ್ಥವಾಗಿದೆ. ರಾಜೀನಾಮೆಯಿಂದ ಹಿಂದೆ ಸರಿಯಲು ರಾಮಲಿಂಗಾರೆಡ್ಡಿ ಸೇರಿದಂತೆ ರೆಬಲ್ಸ್ಗಳು ಯಾರು ಕೂಡ ಒಪ್ಪಿಲ್ಲ. ರೆಬಲ್ಗಳು ವಿಧಾನಸೌಧಕ್ಕೆ ಎಂಟ್ರಿ ಕೊಟ್ಟ ಬೆನ್ನಲ್ಲೇ ಸ್ಪೀಕರ್ ಅಲ್ಲಿಂದ ನಿರ್ಗಮಿಸಿದ್ರು. ರಾಜ್ಯಪಾಲರ ಭೇಟಿಯಾಗಿ ಡಿಕೆಶಿ ವಿರುದ್ಧ ಎಲ್ಲಾ ಶಾಸಕರುಗಳು ತಮ್ಮ ದೂರನ್ನ ಕೊಟ್ಟರು. ವಿಶೇಷ ವಿಮಾನದಲ್ಲಿ ಮುಂಬೈಗೆ 14 ಅತೃಪ್ತರ ಪಡೆ ಹೊರಟೆ ಬಿಡ್ತು. ಅತೃಪ್ತ ಶಾಸಕರಿಗೆ ಬಿಜೆಪಿ ಅಶ್ವಥ್ ನಾರಾಯಣ್, ಬಿಎಸ್ವೈ ಆಪ್ತ ಸಂತೋಷ್ ಸಾಥ್ ಕೊಟ್ಟಿದ್ದಾರೆ. ಆಪರೇಷನ್ ಸುನಾಮಿ ರಾಜ್ಯ ರಾಜಕೀಯದಲ್ಲಿ ಕ್ಷಿಪ್ರ ಕ್ರಾಂತಿಯನ್ನೇ ಮಾಡಿದೆ. ಪತನದ ಅಂಚಿನಲ್ಲಿ ದೋಸ್ತಿ ಸರ್ಕಾರ ತಲುಪಿದ್ದು 14 ಶಾಸಕರುಗಳು ಕೊಡು ಒಮ್ಮೆಲೆಗೆ ಕೊಟ್ಟಂತಹ ರಾಜೀನಾಮೆ ದೊಡ್ಡ ಶಾಕ್ ಕೊಟ್ಟಿದೆ. ಯಾರೂ ಕೂಡ ನಿರೀಕ್ಷೆ ಮಾಡದ ಒಂದು ಬೆಳವಣಿಗೆ ಇವತ್ತು ಆಗಿದ್ದು ಇದು ದೋಸ್ತಿ ಸರ್ಕಾರಕ್ಕೆ ಬಿಗ್ ಶಾಕೇ ಸರಿ. ರಾಮಲಿಂಗಾರೆಡ್ಡಿ, ವಿಶ್ವನಾಥ್, ಮುನಿರತ್ನ, ರಮೇಶ್ ಜಾರಕಿಹೊಳಿ, ಎಸ್ಟಿ ಸೋಮಶೇಖರ್, ಮಹೇಶ್ ಕುಮಟಳ್ಳಿ ಆದಿಯಾಗಿ ಕಾಂಗ್ರೆಸ್ ಮತ್ತು JDSನ ಎರಡೂ ಪಕ್ಷದ ಶಾಸಕರುಗಳು ಕೂಡ ಇವತ್ತು ಕೊಟ್ಟಂತಹ ರಾಜೀನಾಮೆ ತಡ್ಕೊಳ್ಳಿಕ್ಕೆ ಆಗದಂತಹ ಶಾಕ್ ಇದು. ದೋಸ್ತಿ ನಾಯಕರುಗಳು ಪ್ರಯತ್ನ ಪಟ್ಟರು ಕೂಡ ಯಾವ ಪ್ರಯತ್ನವೂ ಕೂಡ ಫಲ ಕೊಟ್ಟಿಲ್ಲ. ತಮ್ಮ ನಿರ್ಧಾರಕ್ಕೆ ಕಟಿಬದ್ರಾಗಿದ್ದು ಎಲ್ಲರೂ ವಿಮಾನವನ್ನ ಹತ್ತಿದ್ದಾಯ್ತು, ದೆಹಲಿಗೆ ಪ್ರಯಾಣವನ್ನ ಮಾಡಿದ್ದಾಯ್ತು. ರಾಜೀನಾಮೆಯಿಂದ ಹಿಂದೆ ಸರಿಯೋದಿಕ್ಕೆ ರಾಮಲಿಂಗಾರೆಡ್ಡಿ ಸೇರಿದಂತೆ ಯಾವ ರೆಬಲ್ಸ್ಗಳು ಕೂಡ ಒಪ್ಪಿಗೆಯನ್ನ ಸೂಚಿಸಲಿಲ್ಲ. ಡಿಕೆ ಶಿವಕುಮಾರ್ ಅವರು 4 ಶಾಸಕರನ್ನ ಭೈರತಿ ಬಸವರಾಜು, ಸೋಮಶೇಖರ್, ರಾಮಲಿಂಗಾರೆಡ್ಡಿ, ಮುನಿರತ್ನ ಇವರೆಲ್ಲರನ್ನು ಕೂಡ ಮನೆ ಕರ್ಕೊಂಡು ಹೋಗಿ ಮನವೊಲಿಸುವ ಪ್ರಯತ್ನ ಮಾಡಿದ್ರು. ಆದ್ರೆ ಅಲ್ಲಿಂದ ಸಿಕ್ಕಂತಹ ಉತ್ತರ ನೋ ಚಾನ್ಸ್. ಇಷ್ಟು ದಿನ ನಾವು ನಿಮ್ಮ ಕಣ್ಣಿಗೆ ಕಾಣಿಸ್ಲಿಲ್ವಾ, ಈಗ ನಾವು ನಿಮ್ಮ ಕಣ್ಣ ಕಾಣಿಸ್ತಿದೀವ, ಎಷ್ಟು ಬಾರಿ ನಮ್ಗೆ ಆಮಿಷ ಒಡ್ತೀರಿ, ಸಚಿವ ಸ್ಥಾನ ಕೊಡ್ತೀವಿ, ಸಚಿವ ಸ್ಥಾನ ಕೊಡ್ತೀವಿ ಅಂತ ಏನೂ ಕೊಡೋದಿಲ್ಲ, ಕೊಡ್ತೀವಿ ಕೊಡ್ತೀವಿ ಅಂತ ಕಾಯಿಸ್ತೀರಿ. ಸಾಕಾಗಿದೆ ನಮ್ಗೆ ಈ ಸರ್ಕಾರದ ಒಂದು ಜಂಜಾಟ, ಬಿಟ್ಬಿಡಿ ನಮ್ಮನ್ನ ಅಂತ ಕೈ ಮುಗಿದು ಎಲ್ಲರೂ ಕೂಡ ನಿರ್ಗಮಿಸಿದ್ದಾರೆ. ಹೀಗಾಗಿ 14 ಕೈ ಕೊಟ್ಟಿದ್ರ ಪರಿಣಾಮವಾಗಿ ಎಲ್ಲಾ ನಾಯಕರು ತಬ್ಬಿಬ್ಬಾಗಿದ್ದಾರೆ. ಒಂದು ಕಡೆಯಲ್ಲಿ ವೇಣುಗೋಪಾಲ್ ಅವರು ಬೆಂಗಳೂರಿಗೆ ಆಗಮಿಸಿದ್ದಾರೆ, ಇನ್ನೊಂದು ಕಡೆಯಲ್ಲಿ ಎಕ್ಸಿಟ್ ಆಗಿದ್ದಾರೆ 14 ಶಾಸಕರು. ಮೊದಲ ವಿಕೆಟ್ ರಮೇಶ್ ಜಾರಕಿಹೊಳಿ, ಗೋಕಾಕ್ನ ಶಾಸಕ. ಇವರು ಫ್ಯಾಕ್ಸ್ ಮೂಲಕ ರಾಜೀನಾಮೆಯನ್ನು ಕೊಟ್ಟಿದ್ರು. ಆ ಬಳಿಕ ಒಂದಷ್ಟು ಚರ್ಚೆಗಳಾಯಿತು. ಫ್ಯಾಕ್ಸ್ ಮೂಲಕ ಕೊಟ್ಟರೆ ಅದು ಊರ್ಜಿತ ಅಲ್ಲ, ಸ್ಪೀಕರ್ಗೆ ನೇರವಾಗಿ ಅವರ ಕಚೇರಿಗೆ ಹೋಗಿ ರಾಜೀನಾಮೆ ಪತ್ರವನ್ನು ಕೊಡಬೇಕು ಅಂತ. ಆದರೆ ಇವತ್ತು ಅದನ್ನು ಕೊಟ್ಟೇ ಬಿಟ್ರು. ಹಿರೇಕೆರೂರು ಶಾಸಕ ಬಿಸಿ ಪಾಟೀಲ್, ನಾನು ರಾಜೀನಾಮೆ ಕೊಡೋಲ್ಲ, ನನಗೆ ಅತೃಪ್ತಿ ಇಲ್ಲ, ನಾನು ಸರ್ಕಾರದ ಜೊತೆಗೆ ಆರಾಮಾಗಿದ್ದೀನಿ ಅಂತ ಹೇಳಿದ್ರೂ ಕೂಡ ಅವರ ಅಸಮಾಧಾನ ಇದ್ದೇ ಇತ್ತು. ಒಳಗೆ ಆ ಪ್ಲಾನಿಗೆ ಪೂರಕವಾಗಿ ಅವರು ಕೆಲಸವನ್ನ ಮಾಡ್ತಾ ಇದ್ರು. ಹೀಗಾಗಿ ಹಿರೇಕೆರೂರು ಶಾಸಕ ಬಿಸಿ ಪಾಟೀಲ್ ನಂಬರ್ 2 ವಿಕೆಟ್ ಉರುಳಿದೆ. 14 ಬಿಸಿ ಪಾಟೀಲ್ ಕೂಡ ತಮ್ಮ ಅತೃಪ್ತಿಯನ್ನ ಮೊದಲಿನಿಂದಲೂ ಕೂಡ ತೋರಿಸ್ಕೊಂಡು ಬರ್ತಾ ಇದ್ರು. ಆದ್ರೆ ಇವತ್ತು ಫೈನಲ್ ಡೆಡ್ ಲೈನ್ ಅನ್ನ ಕೊಟ್ಟಿದ್ದು, ನಿಮ್ಮ ಯಾವ ಕವಡೆ ಕಾಸಿನ ಆಮಿಷಕ್ಕೂ ನಾವು ಜಗ್ಗಲ್ಲ ಬಗ್ಗಲ್ಲ ಅಂತ ತೀರ್ಮಾನಕ್ಕೆ ಬಂದೇ ಬಿಟ್ರು. ಅದರ ಪರಿಣಾಮವಾಗಿ ಎಲ್ಲರೂ ಕೂಡ ಒಮ್ಮೆಲೆಗೆ ಸೇರ್ಕೊಂಡು ಒಬ್ರೋ ಇಬ್ರೋ ಕೊಟ್ರೆ ಈ ಸರ್ಕಾರಕ್ಕೆ ಬುದ್ಧಿ ಬರಲ್ಲ, ಒಟ್ಟಿಗೆ ಸೇರ್ಕೊಂಡು ಸರಿಯಾದಂತಹ ಶಾಕ್ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರು. ನಂಬರ್ 3 ರಿಸೈನ್ ಮಾಡಿರೋರ ಪಟ್ಟಿಯಲ್ಲಿ ಪ್ರತಾಪ್ ಗೌಡ ಪಾಟೀಲ್, ಮಸ್ಕಿ ಶಾಸಕರು. ಇವರು ಈ ಹಿಂದೆನೆ ಆಪರೇಷನ್ ಕಮಲ ಆದಾಗ
ಇವರ ಹೆಸರುಗಳು ಮೇಳೈಸ್ತಾ ಇತ್ತು. ಅದಾದ ಬಳಿಕ ಸೈಲೆಂಟ್ ಆಗಿ ಕರ್ಕೊಂಡು ಬಂದು ಅವ್ರನ್ನ ಸಮಾಧಾನ ಪಡಿಸಿ ಸರ್ಕಾರದಲ್ಲಿ ಒಂದು ಸ್ಥಾನಮಾನ ಕೊಡ್ತೀವಿ ಅಂತ ಅಂದ್ರು. ನೀವು ಕೊಡುವಂತಹ ಕವಡೆ ಕಾಸಿನ ಸ್ಥಾನಮಾನ ನನಗೆ ಬೇಕಿಲ್ಲ ಅನ್ನುವಂತಹ ತೀರ್ಮಾನಕ್ಕೆ ಮಸ್ಕಿ ಶಾಸಕರು ಬಂದದ್ದು. ಪ್ರತಾಪ್ ಗೌಡ ಪಾಟೀಲ್ ಅವರು ಕೂಡ ರಾಜೀನಾಮೆಯನ್ನ ಕೊಟ್ಟು ಈ ಅತೃಪ್ತರ ಬಣದಲ್ಲಿ ಅವರು ಕೂಡ ಸೇರ್ಕೊಂಡ್ರು. ಆದ್ರೆ ಇದು ಅನ್ಎಕ್ಸ್ಪೆಕ್ಟೆಡ್ ಅಲ್ಲ, ಎಕ್ಸ್ಪೆಕ್ಟೆಡ್. ಒಂದು ಎಲ್ಲೋ ಸಮಾಧಾನ ಮಾಡಿ ಕರ್ಕೊಂಬಂದಿದ್ದೀವಿ, ಮತ್ತೆ ಎದ್ದೇಳಲ್ಲ ಅಂತ ತುಂಬಾ ಆಶಾದಾಯಕವಾಗಿ ಕಾಂಗ್ರೆಸ್ನ ನಾಯಕರು ಇದ್ರು ಅಂತ ಕಾಣುತ್ತೆ. ಅದರ ಪರಿಣಾಮ ಇವತ್ತು ಅನುಭವಿಸಬೇಕಾದಂತಹ ಅನಿವಾರ್ಯತೆ, ಸಂದಿಗ್ಧ ಪರಿಸ್ಥಿತಿ ಎಲ್ಲವೂ ಕೂಡ ಬೆಳಗ್ಗೆಯಿಂದ ಸಂಜೆ ಹೊತ್ತಿಗೆ ಆಗಿರುವಂತಹ ಡೆವಲಪ್ಮೆಂಟ್ಸ್ನ ನೀವು ನೋಡ್ತಾ ಇದ್ದೀರಿ. ಪ್ರತಾಪ್ ಗೌಡ ಪಾಟೀಲ್ ಮಸ್ಕಿ ಶಾಸಕರು ರಿಸೈನ್ ಮಾಡಿದ್ದಾಗಿದೆ. ನಾಲ್ಕನೇ ರಾಜೀನಾಮೆಯನ್ನು ಕೊಟ್ಟಿರ್ತಕ್ಕಂಥ ಯಲ್ಲಾಪುರ ಶಾಸಕ ಶಿವರಾಮ್ ಹೆಬ್ಬಾರ್ ಅವರು, ಕೂಡ ಅವರ ಅಸಮಾಧಾನವನ್ನು ತೋರಿಸ್ತಾ ಇದ್ರು ಕೂಡ ಯಾರೂ ಅದಕ್ಕೆ ಮಣೆ ಹಾಕಿರಲಿಲ್ಲ. ಇನ್ನು ಅಥಣಿ ಶಾಸಕ ಮಹೇಶ್ ಕುಮಟಳ್ಳಿ, ರಮೇಶ್ ಜಾರಕಿಹೊಳಿಯ ಟೀಮ್ನಲ್ಲಿ ಇವರೂ ಕೂಡ ಗುರುತಿಸ್ಕೊಂಡಿದ್ದಾರೆ ಅಂತ ಈ ಎರಡು ಬಾರಿ ನಡೆದಂಥ ಆಪರೇಷನ್ ಕಮಲದ ಬಳಿ ಟೈಮಲ್ಲಿ ಹೋಗಿದ್ರು. ಆದರೆ ಇದ್ಯಾಕೋ ವರ್ಕೌಟ್ ಆಗ್ತಿಲ್ಲ, ಬೇಡ ಅಂತ ಸುಮ್ಮನೆ ಇದ್ರು. ಈ ಬಾರಿ ಪಕ್ಕಾ ಮಾಡಿಕೊಂಡು ರಾಜೀನಾಮೆ ಕೊಟ್ಟಾಯ್ತು. ಹುಣಸೂರು ಶಾಸಕ ಎಚ್ ವಿಶ್ವನಾಥ್ ದೊಡ್ಡಗೌಡರನ್ನ ಭೇಟಿ ಮಾಡಲಿಕ್ಕೆ, ಅವ್ರ ಮುಂದೆ ಮಾತನಾಡಲಿಕ್ಕೆ ನನಗೊಂದು ರೀತಿ ಭಯ ಆಗುತ್ತೆ, ಅವ್ರನ್ನ ಎದುರಿಸಲಿಕ್ಕೆ ಸಾಧ್ಯವಾಗಲ್ಲ ಅಂತ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂತಹ ಸಂದರ್ಭದಲ್ಲಿ ಹೇಳಿದ್ರು. ಆದರೆ ಇದನ್ನ ಅವರು ಹೇಗೆ ತೀರ್ಮಾನ ಮಾಡಿದ್ರು ಗೊತ್ತಿಲ್ಲ, ಒಟ್ಟಿನಲ್ಲಿ ಶಾಕ್ ಅಂತೂ ಕೊಟ್ಟರು. ಕೆಆರ್ ಪೇಟೆಯ ಶಾಸಕ ನಾರಾಯಣ ಗೌಡ ಇವರು ಕೂಡ ಅತೃಪ್ತರ ಗುಂಪಿನಲ್ಲಿ ಸಹಜವಾಗೇ ಕೇಳಿ ಬರ್ತಾ ಇದ್ದಂತಹ ಹೆಸರು. ಸೊ ಹೀಗಾಗಿ ಇದು ಅನಿರೀಕ್ಷಿತ ಅಂತ ಹೇಳಲಿಕ್ಕೆ ಬರಲ್ಲ. ಆದರೂ ಕೂಡ ಇವರೆಲ್ಲರೂ ಸೇರಿಕೊಂಡು ಮಾಡಿದಂತಹ ಒಂದು ಸಭೆ ಆಗಲಿ, ಗೌಪ್ಯ ಸಭೆ ಆಗಲಿ, ಮತ್ತೊಂದು ಮಗದೊಂದು ಕಿಂಚಿತ್ತೂ ಲೀಕ್ ಆಗದಂತೆ ನೋಡಿಕೊಂಡವರ ಲಿಸ್ಟ್ನಲ್ಲಿ ಈ ಅತೃಪ್ತರು ಕೂಡ ಹೌದು. ಮಹಾಲಕ್ಷ್ಮಿ ಲೇಔಟ್ನ ಶಾಸಕ ಗೋಪಾಲಯ್ಯ ನಿಜಕ್ಕೂ ಒಂದು ರೀತಿ JDSಗೆ ಶಾಕೇ ಸರಿ. ಯಾಕಂದರೆ ಅಷ್ಟು ಶಿಸ್ತು ಪಕ್ಷಕ್ಕೆ ಲಾಯಲ್ ಆಗಿದ್ದಂತಹ ಗೋಪಾಲಯ್ಯ ಅವರು ಈ ತೀರ್ಮಾನಕ್ಕೆ ಬರ್ತಾರೆ ಅಂತ ಯಾರೊಬ್ರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಅಂತ ಕಾಣುತ್ತೆ. ಆದರೆ ಸೈಲೆಂಟ್ ಆಗಿ ಇದ್ದು ತಮ್ಮ ಅಸಮಾಧಾನವನ್ನ ಎಲ್ಲಿ ತೋರ್ಪಡಿಸಬೇಕೋ ಅಲ್ಲಿ ತೋರ್ಪಡಿಸಿದ್ರು. BTM ಲೇಔಟ್ನ ಶಾಸಕ ರಾಮಲಿಂಗಾರೆಡ್ಡಿ ಅವರು, ಆಕ್ಚುಲಿ ಎಲ್ಲರೂ ಕೂಡ ರಾಮಲಿಂಗಾರೆಡ್ಡಿ ಅವ್ರನ್ನೇ ಬೊಟ್ ಮಾಡುವಾಗ ಈ ಟೀಮ್ನ ಉಸ್ತುವಾರಿ ಹೊತ್ತಿದ್ದು ರಾಮಲಿಂಗಾರೆಡ್ಡಿ ಅವರೇನಾ ಅನ್ನುವಂತಹ ಪ್ರಶ್ನೆಯನ್ನು ಹುಟ್ಟು ಹಾಕ್ತು. ಆದರೆ ಅವರು ಹೇಳೋ ಪ್ರಕಾರವಾಗಿ ನಾನು ಒಬ್ಬಂಟಿ, ನಾನು ಒಂಟಿಯಾಗಿ ಈ ತೀರ್ಮಾನಕ್ಕೆ ಬಂದಿದ್ದೀನಿ, ಎಲ್ಲರೂ ಜಂಟಿಯಾದ್ವಿ ಅಂತ ಹೇಳ್ಕೊಂಡ್ರು. ರಾಮಲಿಂಗಾರೆಡ್ಡಿ BTM ಲೇಔಟ್ನ ಶಾಸಕ, ಇವರು ರಾಜೀನಾಮೆ ಕೊಟ್ಟ ಬಳಿಕ ಇವರ ಪುತ್ರಿ ಕೂಡ ಸಹಜವಾಗಿಯೇ ರಾಜೀನಾಮೆಯನ್ನು ಕೊಡ್ತಾರೆ ಅನ್ನುವಂಥ ನಿರೀಕ್ಷೆ ಇತ್ತು. ಆದರೆ ಅದು ಮಧ್ಯಾಹ್ನದವರೆಗೂ ಇರಲಿಲ್ಲ, ಸಂಜೆ ಅಷ್ಟೊತ್ತಿಗೆ ಕನ್ಫರ್ಮ್ ಆಗಿದೆ. ಇನ್ನು ST ಸೋಮಶೇಖರ್ ಯಶವಂತಪುರ ಶಾಸಕ, ಇವರ ಅಸಮಾಧಾನಗಳು ಬಹಳಷ್ಟು ಇದ್ವು, ನಮ್ಮ ಪಕ್ಷವನ್ನು ಕಡೆಗಣಿಸಲಾಗ್ತಾ ಇದೆ, ಎಲ್ಲದರಲ್ಲೂ ಮಧ್ಯಸ್ಥಿಕೆಯನ್ನು ಕುಟುಂಬ JDSನವರು ಮಧ್ಯಸ್ಥಿಕೆ ವಹಿಸ್ತಾರೆ ಇತ್ಯಾದಿ ವಿಚಾರಗಳನ್ನು ಸೋಮಶೇಖರ್ ಅವರು ಆಗಿಂದಾಗೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ರು. ಹೀಗಾಗಿ ಅವರು ರಿಸೈನ್ ಮಾಡಿದ್ರು. KR ಪುರಂನ ಶಾಸಕ ಭೈರತಿ ಬಸವರಾಜು ಅವರು ಕೂಡ ಅಸಮಾಧಾನಿತರ ಲಿಸ್ಟ್ನಲ್ಲಿ ಇದ್ರು. ಹಾಗಾಗಿ ಇವತ್ತು ಆ ಮುದ್ರೆಯನ್ನು ಅವರು ಒತ್ತೆ ಬಿಟ್ಟರು, ನಾನು ರಾಜೀನಾಮೆ ಕೊಟ್ಟೇ ಬಿಡ್ತೀನಿ, ನನಗೆ ಈ ಸರ್ಕಾರದಲ್ಲಿ ಇರಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥದ್ದು ಅವರ ನಿಲುವಾಗಿದೆ. ಅವರವರ ರೀಸನ್ಸ್ಗಳು ಹಲವಾರಿರ್ಬೋದು. ಇನ್ನು ಮುನಿರತ್ನ ಅವರು, RR ನಗರದ ಶಾಸಕ, ರಾಜರಾಜೇಶ್ವರ ನಗರದ ಶಾಸಕ, ಇವರು ಕೂಡ ರಿಸೈನ್ ಮಾಡ್ತಾರೆ ಅಂತ ನಿರೀಕ್ಷೆ ಮಾಡಿರಲಿಲ್ಲ. ಸ್ವತಃ DK ಶಿವಕುಮಾರ್ ಅವರೇ ಅವರ ಮನೆ ಕರ್ಕೊಂಡು ಹೋಗಿ ಸಮಾಧಾನ ಪಡಿಸೋದು ಆ ಎಲ್ಲ ಪ್ರಯತ್ನ ಮಾಡಿದ್ರು, ಅದ್ಯಾವುದು ವರ್ಕೌಟ್ ಆಗಲಿಲ್ಲ. ಹೊಸಪೇಟೆ ಶಾಸಕ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಆನಂದ್ ಸಿಂಗ್ ಅವರು ಮೊದಲನೇದಾಗಿ ಅವರೇ ರಾಜೀನಾಮೆಯನ್ನು ಕೊಟ್ಟು ಅದಕ್ಕೆ ನಾನಾ ಕಾರಣಗಳನ್ನ ಕೊಟ್ಟರು. ಒಂದು ಪಕ್ಷದಲ್ಲಿ ನಮ್ಮನ್ನು ಸೈಡ್ಲೈನ್ ಮಾಡುವಂಥ ಕೆಲಸ ಆಗ್ತಾ ಇತ್ತು, ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಲಿಲ್ಲ, ಜೊತೆಗೆ ಜಿಂದಾಲ್ ವಿಚಾರ ಹತ್ತು ಹಲವನ್ನು ಮುಂದೆ ಇಟ್ಟಿದ್ರು.
14 ಮಂದಿ ಅಷ್ಟೇ ಅಲ್ಲ ರಾಜೀನಾಮೆ ಕೊಟ್ಟಿರೋದು, 22 ಮಂದಿ ಶಾಸಕರು ರಾಜೀನಾಮೆಗೆ ಫಿಕ್ಸ್ ಆಗಿದ್ದಾರೆ. ರಾಜ್ಯಪಾಲರಿಗೆ ಮಾಹಿತಿ ನೀಡಿರುವ ಬಂಡಾಯ ಶಾಸಕರ ಲಿಸ್ಟ್ ನಲ್ಲಿ 22 ಮಂದಿ ಇದ್ದಾರೆ. ಇವತ್ತು ರಾತ್ರಿ ಅಥವಾ ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ 8 ಶಾಸಕರ ವಿಕೆಟ್ ಉರುಳುತ್ತೆ ಕಾದು ನೋಡಿ. ಹಾಗಾದ್ರೆ ಇನ್ನೂ 8 ಶಾಸಕರು ಯಾರು? ಚಿಕ್ಕೋಡಿಯ ಗಣೇಶ್ ಹುಕ್ಕೇರಿನ, ಎಚ್ ಡಿ ಕೋಟೆಯ ಅನಿಲ್ ಚಿಕ್ಕಮಾದುನ, ವಿ ಮುನಿಯಪ್ಪನ, ಅಂಜಲಿ ನಿಂಬಾಳ್ಕರ್, ಶ್ರೀಮಂತ್ ಪಾಟೀಲ್, ಸೌಮ್ಯ ರೆಡ್ಡಿ ಸೇರಿ ಈ 8 ಮಂದಿ ರಾಜೀನಾಮೆ ಕೊಡುವಂತಹ ಸಾಧ್ಯತೆ ಇದೆ. ಹೀಗಾಗಿ ಅತೃಪ್ತರೇ ಕೊಟ್ಟಂತಹ ನಂಬರ್ಸ್ ನ ಪ್ರಕಾರವಾಗಿ 22 ಮಂದಿ ಇದ್ದಾರೆ. 22 ಮಂದಿ ರಾಜೀನಾಮೆಯ ಲಿಸ್ಟ್ ನಲ್ಲಿರುವಂತವರು ಫಿಕ್ಸ್ ಆಗಿರುವಂತವರು ಮೆಂಟಲಿ. ಹಾಗಾಗಿ ಈ ಸರ್ಕಾರಕ್ಕೆ ಕೇವಲ 14 ಶಾಸಕರ ಶಾಕ್ ಅಲ್ಲ, 22 ಮಂದಿ ಶಾಸಕರ ರಾಜೀನಾಮೆಯ ಶಾಕ್ ಇದೆ ಅನ್ನೋದನ್ನ ಅತೃಪ್ತರೇ ಬಹಿರಂಗ ಪಡಿಸಿದ್ದಾರೆ. ಹೀಗಾಗಿ ಇನ್ನುಳಿದ ಶಾಸಕರು ರಾಜೀನಾಮೆ ಇಂದು ರಾತ್ರಿಯೊಳಗಾಗಿ ಅಥವಾ ನಾಳೆ ಬೆಳಗ್ಗೆ ಆಗೋದ್ರೊಳಗಾಗಿ ಅದು ಸಹಜವಾಗಿ ಆ ಎಲ್ಲಾ ರಾಜೀನಾಮೆಗಳು ಆಗತ್ತೆ ಅಂತ ಹೇಳಲಾಗ್ತಾ ಇದೆ. 14 ಅಲ್ಲ 22 ಮಂದಿ ಅಂತ ಹೇಳಲಾಗಿದ್ದು ರಾಜ್ಯಪಾಲರಿಗೆ ಮಾಹಿತಿಯನ್ನ ಕೊಟ್ಟಿರುವಂತಹ ಬಂಡಾಯ ಶಾಸಕರ ಒಂದು ಲಿಸ್ಟ್ ಇದು. ಹಾಗಿದ್ರೆ ಇನ್ನುಳಿದ 8 ಮಂದಿ ಯಾರು ಅನ್ನೋದೇ ಆದ್ರೆ ಖಾನಾಪುರ ಶಾಸಕಿ ಅಂಜಲಿ ಲಿಂಬಾಳ್ಕರ್ ಅವರ ಹೆಸರು ಇದೆ. ಇವರು ಕೂಡ ಅತೃಪ್ತರ ಲಿಸ್ಟ್ ನಲ್ಲಿ ಇದ್ದಾರೆ. ಸೊ ಹೀಗಾಗಿ ಅವ್ರು ಕೊಟ್ಟಿರ್ತಕ್ಕಂಥ ಅತೃಪ್ತರು ಕೊಟ್ಟಿರ್ತಕ್ಕಂಥ 22ರ ಲಿಸ್ಟ್ ನಲ್ಲಿ ನಂಬರ್ 1 ಅಂಜಲಿ ನಿಂಬಾಳ್ಕರ್, ಖಾನಾಪುರ ಕ್ಷೇತ್ರದ ಶಾಸಕಿ. ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಟ್ರು ಅಂತ ಅಂದಮೇಲೆ ಪುತ್ರಿ ರಾಜೀನಾಮೆ ಕೊಡಲ್ವಾ ಅಂತ ಮಾಧ್ಯಮ ಪ್ರಶ್ನೆ ಕೇಳಿದಾಗ ಅವರನ್ನೇ ಕೇಳಿ ಅಂತ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ರು. ಆದರೆ ಅವರಿಬ್ಬರು ನಿರ್ಧಾರವನ್ನ ಮುಂಚೆನೆ ಮಾಡಿಕೊಂಡಿದ್ರು. ಹೀಗಾಗಿ ಜಯನಗರ ಶಾಸಕಿ ಸೌಮ್ಯ ರೆಡ್ಡಿ ಅವರು ರಾಜೀನಾಮೆಯನ್ನು ಕೊಡಲಿಕ್ಕೆ ತೀರ್ಮಾನ ಮಾಡಿಕೊಂಡಿರುವಂತಹ ಮತ್ತೊಬ್ಬರು ರಾಜೀನಾಮೆಗೆ ಫಿಕ್ಸ್ ಆಗಿರ್ತಕ್ಕಂಥ ಲಿಸ್ಟ್ನಲ್ಲಿ ಇರುವವರು. 8 ಮಂದಿಯಲ್ಲಿ ಇಬ್ಬರನ್ನ ನೋಡಿದ್ರಿ, ಅಂಜಲಿ ನಿಂಬಾಳ್ಕರ್ ಮತ್ತು ಸೌಮ್ಯ ರೆಡ್ಡಿ. ಉಳಿದಂತೆ ಕಾಗವಾಡ ಶಾಸಕ ಶ್ರೀಮಂತ ಪಾಟೀಲ್ ಅವರ ಹೆಸರು ಕೂಡ ಇದೆ. ಶ್ರೀಮಂತ ಪಾಟೀಲ್ ಕೂಡ ಅಸಮಾಧಾನಿತರ ಲಿಸ್ಟ್ನಲ್ಲೇ ಇದ್ದಾರೆ. ಅವರು ಕೂಡ ರಾಜೀನಾಮೆಗೆ ನಿರ್ಧರಿಸಿದ್ದಾರೆ. ಹೀಗಾಗಿ ಇವತ್ತು ರಾತ್ರಿ ಅಥವಾ ನಾಳೆ ಬೆಳಗ್ಗೆ ಆ ಲಿಸ್ಟ್ಗಳಲ್ಲಿ 22ರ ಲಿಸ್ಟ್ನಲ್ಲಿ ಇವರುಗಳ ರಾಜೀನಾಮೆ ಖಡಾಖಂಡಿತವಾಗಿ ಇರುತ್ತೆ ಅಂತ ರಾಜ್ಯಪಾಲರಿಗೆ ಕೊಟ್ಟಿರ್ತಕ್ಕಂಥ 22ರ ನಂಬರ್ನ ಲಿಸ್ಟ್ನಲ್ಲಿ ಇರುವಂಥವರು. ಏನೋ ಚಿಕ್ಕೋಡಿಯ ಗಣೇಶ್ ಹುಕ್ಕೇರಿ ಅವರು ಕೂಡ ಅಸಮಾಧಾನಿತರ ಲಿಸ್ಟ್ನಲ್ಲಿ ಇದ್ದು, ಗಣೇಶ್ ಹುಕ್ಕೇರಿ ಯಾವಾಗ ರಾಜೀನಾಮೆ ಕೊಡ್ತಾರೋ ಗೊತ್ತಿಲ್ಲ, ಆದರೆ ಇವರು ರಾಜೀನಾಮೆ ಕೊಡ್ತಾರೆ ಅನ್ನುವಂತಹ ಒಂದು ದೃಢ ನಿರ್ಧಾರ ಮಾಡಿಕೊಳ್ಳಲಾಗಿದೆ. ಮೆಂಟಲಿ ಫಿಕ್ಸ್ ಆಗಿದ್ದಾರೆ. ಸೊ ರಾಜೀನಾಮೆ ಕೊಡೋದು ಒಂದೇ ಬಾಕಿ ಇದೆ. ಯಾವ ಕಾರಣಕ್ಕೆ ಅವರು ಇವತ್ತೇ ಕೊಡ್ಬೋದಿತ್ತಲ್ವಾ, ನಾಳೆ ನಾಡಿದ್ದು ಅಂತ ಯಾಕೆ ಸತಾಯಿಸ್ತಾ ಇದ್ದಾರೆ, ಏನಾದರೂ ಆಮಿಷ ಹೊಡ್ತಾರೆ ಅಂತನ ಅಂದರೆ, ಈ 14 ಮಂದಿ ಹೋಗ್ತಾ ಇರಬೇಕಾದ್ರೆ ಇಷ್ಟು ಮಂದಿನ ಉಳಿಸ್ಕೊಳ್ಳಿಕ್ಕೆ ಕಾಂಗ್ರೆಸ್ ಏನೇ ಪ್ರಯತ್ನ ಮಾಡಿದರೂ ಕೂಡ ಅದರಿಂದ ಏನೂ ಫಲ ಕೊಡಲ್ಲ. ಆದರೆ ನಾನಾ ರೀಸನ್ಸ್, ಆಷಾಢ ಮತ್ತೊಂದು ಮಗದೊಂದು ಇವೆಲ್ಲವನ್ನೂ ಕೂಡ ನೋಡ್ಕೊಳ್ತಾ ಇವರು ಹೋಲ್ಡ್ ಮಾಡಿರಬಹುದು, ಅಥವಾ ಇಲ್ಲ ನಾಳೆ ಕೊಡೋಣ ಇವತ್ತೇನೋ ಬೇರೆ ಕೆಲಸ ಇದೆ ಅಂತ ನಿರ್ಧಾರಕ್ಕೆ ಬಂದಿರಬಹುದು. ಒಟ್ಟಿನಲ್ಲಿ ಚಿಕ್ಕೋಡಿ ಶಾಸಕ ಗಣೇಶ್ ಹುಕ್ಕೇರಿ ಅವರು ಕೂಡ ಅಸಮಾಧಾನಿತರ ಲಿಸ್ಟ್ನಲ್ಲೇ ಇದ್ದು ರಾಜೀನಾಮೆಗೆ ಫಿಕ್ಸ್ ಆಗಿರುವಂಥವರ ಪಟ್ಟಿಯಲ್ಲಿ 8ರ ಪಟ್ಟಿಯಲ್ಲಿ ಗಣೇಶ್ ಹುಕ್ಕೇರಿ ಅವರ ಹೆಸರು ಕೂಡ ಇದೆ. ನೆಕ್ಸ್ಟ್ ಯಾರು ಅಂದರೆ ಬಳ್ಳಾರಿ ಗ್ರಾಮೀಣ ಕ್ಷೇತ್ರದ ಶಾಸಕ ನಾಗೇಂದ್ರ ಅವರ ಹೆಸರು. ನಾಗೇಂದ್ರ ಹೆಸರು ಈ ಹಿಂದೆನೂ ಕೇಳಿಬಂದಿತ್ತು, ಆದರೆ ಮತ್ತೆ ಯಾಕೋ ಸೈಲೆಂಟ್ ಆಗಿದ್ರು, ಮತ್ತೆ ರಾಜೀನಾಮೆಗೆ ಮುಂದಾಗೋದಿಲ್ಲ. ಸದ್ಯ ದೋಸ್ತಿ ಸರ್ಕಾರದಲ್ಲಿ ಅವ್ರಿಗೂ ಒಂದು ಸೂಕ್ತ ಸ್ಥಾನಮಾನ ಕಲ್ಪಿಸುವಂಥ ನಿಟ್ಟಿನಲ್ಲಿ ಯೋಚನೆ ಮಾಡಿರಬಹುದೇನೋ, ಹಾಗಾಗಿ ತಣ್ಣಗಾಗಿದ್ದಾರೆ ಅಂತ ಅಂದ್ಕೊಂಡ್ರೆ ಆ ನಿರೀಕ್ಷೆ ಸುಳ್ಳು. ನಾಗೇಂದ್ರ ಅವರು ಕೂಡ ರಾಜೀನಾಮೆ ಕೊಡಲಿಕ್ಕೆ ತೀರ್ಮಾನವನ್ನು ಮಾಡಿಕೊಂಡಿದ್ದಾರೆ. ಹೀಗಾಗಿ ಬಳ್ಳಾರಿ ಗ್ರಾಮೀಣ ಶಾಸಕ ನಾಗೇಂದ್ರ ಅವರ ಪಟ್ಟಿ ಕೂಡ 8ರ ಲಿಸ್ಟ್ನಲ್ಲಿ ಇದೆ. ಇನ್ನು ಅನಿಲ್ ಚಿಕ್ಕಮಾದು ಇವರ ಹೆಸರು ಕೂಡ, ಎಚ್ ಡಿ ಕೋಟೆಯ ಶಾಸಕ ಅನಿಲ್ ಚಿಕ್ಕಮಾದು ಕೂಡ ರಾಜೀನಾಮೆಯನ್ನು ಕೊಡ್ತಾರೆ ಅನ್ನುವಂತಹ ಲಿಸ್ಟ್ನಲ್ಲಿ ಇರುವವರ ಪಟ್ಟಿಯಲ್ಲಿ ಇದ್ದು, 8 ಮಂದಿಯಲ್ಲಿ ಶ್ರೀಮಂತ್ ಪಾಟೀಲ್, ಸೌಮ್ಯ ರೆಡ್ಡಿ, ಅಂಜಲಿ ನಿಂಬಾಳ್ಕರ್, ಬಳ್ಳಾರಿಯ ನಾಗೇಂದ್ರ, ಅನಿಲ್ ಚಿಕ್ಕಮಾದು ಇವರೆಲ್ಲರೂ ಕೂಡ ಇದ್ದಾರೆ. ಈ 8 ಮಂದಿ ಶಾಸಕರು ಕೂಡ ನಮ್ಮ ಲಿಸ್ಟ್ನಲ್ಲಿದ್ದಾರೆ, ನಮ್ಮ ಸಂಪರ್ಕದಲ್ಲಿದ್ದಾರೆ, ನಾವೆಲ್ಲರೂ ಕೂಡ ಒಟ್ಟಿಗೆ ತೀರ್ಮಾನಕ್ಕೆ ಬಂದಿದ್ದೀವಿ. ಹೀಗಾಗಿ 22 ಮಂದಿ ಶಾಸಕರು ರಾಜೀನಾಮೆ ಕೊಡೋದು ಫಿಕ್ಸ್ ಅಂತ ರಾಜ್ಯಪಾಲರ ಮುಂದೆ ಕೊಟ್ಟಂತಹ ಅತೃಪ್ತರ ಪಟ್ಟಿಯಲ್ಲಿ
ಈ ಇಷ್ಟು ನಂಬರ್ಸ್ ಗಳನ್ನ ತೋರಿಸಲಾಗಿದೆ. ಅಂದ್ರೆ ಕೇವಲ 14 ಮಂದಿ ರಾಜೀನಾಮೆ ಅಲ್ಲ, ಇನ್ನೂ ಕೂಡ 14+8=22 ಮೆಂಬರ್ಸ್ ಒಟ್ಟಿಗೆ ನಾವು ರಾಜೀನಾಮೆಯನ್ನ ಕೊಡ್ತಾ ಇದ್ದೀವಿ. ಈ ಮಟ್ಟಿಗಿನ ಅಸಮಾಧಾನ ಸರ್ಕಾರದ ವಿರುದ್ಧ ಇದೆ. ಅದಕ್ಕೆ ಸ್ಪೀಕರ್ ಕೇಳುವಂತಹ ಕಾರಣ, ಅವರು ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ನಾನಾ ರೀಸನ್ಗಳನ್ನ ಕೊಡಬಹುದು. ಸ್ಪೀಕರ್ ಈ ಸಂದರ್ಭದಲ್ಲಿ ಅವ್ರು ಯಾರನ್ನು ಕೂಡ ಸಮಾಧಾನ ಪಡಿಸುವಂತಿಲ್ಲ, ಇಲ್ಲ ನಿಮಗೆ ಏನೋ ಒಂದು ಮಾಡಿಸ್ಕೊಡ್ತೀವಿ ಬಿಡ್ತೀವಿ ಅಂತ ಹೇಳಲ್ಲ. ಅವರ ಸ್ಥಾನಕ್ಕೆ ಅದು ಘನತೆ ಅಲ್ಲ, ಆ ಕೆಲಸಕ್ಕೆ ಸ್ಪೀಕರ್ ಕೂಡ ಹೋಗೋದಿಲ್ಲ. ಒಟ್ಟಿನಲ್ಲಿ ಯಾಕೆ ರಿಸೈನ್ ಮಾಡ್ತಾ ಇದ್ದೀರಿ ಇತ್ಯಾದಿ ಇತ್ಯಾದಿ ವಿಚಾರಗಳನ್ನ ಸ್ಪೀಕರ್ ಮಾಹಿತಿಯನ್ನು ಪಡೆದುಕೊಳ್ತಾರೆ. ಆ ಸಂದರ್ಭದಲ್ಲಿ ಈ 22 ಮಂದಿ ತಮ್ಮ ರಾಜೀನಾಮೆಗೆ ಕಾರಣಗಳನ್ನ ಕೊಡ್ತಾರೆ. 14 ಮಂದಿ ಈಗ ರಾಜೀನಾಮೆ ಕೊಟ್ಟು ಇಲ್ಲಿಂದ ನೇರವಾಗಿ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಹಾಗಿದ್ರೆ ಯಾಕೆ ಈ ಶಾಸಕರೆಲ್ಲರೂ ಕೂಡ ರಾಜೀನಾಮೆ ಕೊಡ್ತಾ ಇರೋದು, ಇವರಿಗಿರ್ತಕ್ಕಂಥ ಅಸಮಾಧಾನ ಏನು ಅನ್ನೋದನ್ನ ಮೊದಲನೇದಾಗಿ ರಮೇಶ್ ಜಾರಕಿಹೊಳಿ ಅವ್ರದನ್ನೇ ನೋಡೋದಾದ್ರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರ ಮಧ್ಯಸ್ಥಿಕೆ ಸಚಿವ ಸ್ಥಾನದಿಂದ ಕಿತ್ತು ಹಾಕಿ ಅವರನ್ನ ಅವಮಾನಕ್ಕೆ ಗುರಿಪಡಿಸಿದ್ದು ಇವೆಲ್ಲವೂ ಕೂಡ ಎದ್ದು ಬರುತ್ತೆ. ಪಿ ಎಲ್ ಡಿ ಬ್ಯಾಂಕ್ ವಿಚಾರದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಲುಗೈ ಸಾಧಿಸಿದ್ದು, ಅಲ್ಲಿಂದಲೇ ಕೆಚ್ಚು ಹೊತ್ಕೊಂಡಿದ್ದು, ಅದು ಇವತ್ತಿನ ಬೇರೆಲ್ಲ ಶಾಸಕರ ಕೋಪದವರೆಗೂ ಹೋಯ್ತು. ಸಹೋದರ ಸತೀಶ್ ಜಾರಕಿಹೊಳಿಗೆ ಇವರ ಸ್ಥಾನವನ್ನ ಕಿತ್ತು ಅವರಿಗೆ ಕಲ್ಪಿಸಿದ್ದು ಕೂಡ ಅಸಮಾಧಾನಕ್ಕೆ ಕಾರಣವಾಯ್ತು. ಸಾಹುಕಾರ ಹೋದ್ರೆ ಹೋಗ್ಲಿ ಅಂತ ಸಿದ್ದರಾಮಯ್ಯನವರು ಹೇಳಿದ್ದು ಮುನಿಸಿಗೆ ಕಾರಣವಾಯ್ತು. ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರಿನಲ್ಲಿ ಕಿರಿಯರಿಗೆ ಮಣೆ ಹಾಕಿ ನಮ್ಮಂತವ್ರನ್ನ ಕಡೆಗಣಿಸಲಾಗ್ತಾ ಇದೆ ಅನ್ನೋದು ಅವರ ಬಹುದೊಡ್ಡ ಆರೋಪವಾಗಿತ್ತು. ಸಿದ್ದು ಮತ್ತೆ ಪರಮೇಶ್ವರ್, ದಿನೇಶ್ ಗುಂಡೂರಾವ್ ಇವ್ರು ಯಾರು ಕೂಡ ನಮ್ಮನ್ನ ಕೇರೆ ಮಾಡ್ತಿಲ್ಲ, ನಮಗೆ ನಾವು ಇಷ್ಟು ವರ್ಷ ಪಕ್ಷದಲ್ಲಿ ಇದಕ್ಕೆ ನಮಗೆ ಬೆಲೆನೇ ಇಲ್ವಾ ಅಂತ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಅವರ ಮನವೊಲಿಕೆ ಪ್ರಯತ್ನ ಆದರೂ ಕೂಡ ಅದು ಫಲ ಕೊಟ್ಟಿರಲಿಲ್ಲ. ಬಿಜೆಪಿಯಲ್ಲಿ ನನಗೆ ಮತ್ತು ಮಗಳಿಗೆ ಭವಿಷ್ಯ ಇದೆ ಅನ್ನೋ ಲೆಕ್ಕಾಚಾರಕ್ಕೆ ಬಹುಶಃ ಅವರು ಬಂದರೋ ಏನೋ ಕಾರಣ, ಸೊ ಅವರ ರಾಜೀನಾಮೆಯನ್ನ ಕೊಟ್ಟರು. ಅವರ ಜೊತೆಗೆ ಒಂದು ಇಡೀ ದಂಡೆ ರೆಡಿಯಾಗಿ ಇವತ್ತು ರಾಜೀನಾಮೆಯನ್ನ ಕೊಡ್ತು. ಬೆಂಗಳೂರಿನಲ್ಲಿ ಕಿರಿಯರಿಗೆ ಮಣೆ ಹಾಕ್ತೀರಿ, ಸಚಿವ ಸ್ಥಾನ ನಿರಾಕರಿಸಿದ್ದು ಎಲ್ಲವೂ ಕೂಡ ಅವರಿಗೆ ಬೇಸರವನ್ನ ತಂದಿತ್ತು. ಮತ್ತು ಸಿದ್ದರಾಮಯ್ಯ, ಪರಮೇಶ್ವರ್, ದಿನೇಶ್ ಗುಂಡೂರಾವ್ ಇವ್ರು ಯಾರು ಕೂಡ ನಮ್ಮನ್ನ ಲೆಕ್ಕಕ್ಕೆ ಇಟ್ಕೊಳ್ಳಿಲ್ಲ, ನಿರ್ಲಕ್ಷ್ಯ ಮಾಡಿದ್ರು ಅನ್ನುವಂತಹ ಮನೋಭಾವ. ಅಸಮಾಧಾನವಾಗಿದ್ರೂ ಕೂಡ ಮನವೊಲಿಸಲು ಹೈಕಮಾಂಡ್ ಕೂಡ ಕಿಂಚಿತ್ತು ಪ್ರಯತ್ನವನ್ನ ಮಾಡಲಿಲ್ವಲ್ಲ, ಹಾಗಿದ್ರೆ ನಮ್ದೇನು ಇಲ್ವಾ ಇದರಲ್ಲಿ ಅನ್ನುವಂಥ ಬೇಜಾರು, ಮತ್ತು ಬಿಜೆಪಿಯಲ್ಲಿ ನಮಗೆ ಭವಿಷ್ಯ ಇದೆ ಅನ್ನುವಂಥ ತೀರ್ಮಾನ. ವಿಶ್ವನಾಥ್ ಅವರು ಯಾಕೆ ರಾಜೀನಾಮೆಯನ್ನ ಕೊಟ್ಟರು, ಜೆ ಡಿ ಎಸ್ನಲ್ಲಿ ಎಲ್ಲವೂ ನನಗೆ ಜೆ ಡಿ ಎಸ್ ಕೊಟ್ಟಿದೆ ಅನ್ನುವಂಥ ಸಂದರ್ಭದಲ್ಲಿ ಅನ್ನೋದಕ್ಕೆ ರೀಸನ್ಸ್ನ ನೋಡಿದಾಗ, ಸಮನ್ವಯ ಸಮಿತಿಯಿಂದ ಸಿದ್ದರಾಮಯ್ಯನವರು ಅವನ್ನ ದೂರ ಇಟ್ಟರು ಅನ್ನುವಂಥದ್ದು, ಮತ್ತು ಸಿದ್ದರಾಮಯ್ಯನವರನ್ನ ಮುನಿಸು ಏನಿದೆ ಅದು ತೀವ್ರ ಮುಂದುವರಿತಾ ಹೋಯಿತು. ಪದೇ ಪದೇ ಆಗುವಂಥ ಅವಮಾನಗಳನ್ನು ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ನಿರ್ಧಾರಕ್ಕೂ ಕೂಡ ಅವರು ಬಂದರು. ಜೆ ಡಿ ಎಸ್ನಲ್ಲಿ ರಾಜ್ಯಾಧ್ಯಕ್ಷ ಪದವಿಯನ್ನು ಅವರು ತಿರಸ್ಕಾರ ಮಾಡಿ ರಾಜೀನಾಮೆಯನ್ನು ಕೊಡೋ ಮಟ್ಟಕ್ಕೂ ಕೂಡ ಹೋಯಿತು. ತಮ್ಮ ಮತ್ತು ಮಗನ ಭವಿಷ್ಯಕ್ಕಾಗಿ ನಾವು ಬಿಜೆಪಿಯನ್ನು ಆಯ್ಕೆ ಮಾಡಿಕೊಳ್ಬೇಕು ಅನ್ನುವಂಥ ತೀರ್ಮಾನ ಅವರಿಗೆ ಕೊನೆಯದಾಗಿ ಕಂಡದ್ದು. ಹಾಗಾಗಿ ಮೊನ್ನೆ ಅಷ್ಟೇ ಬಿಜೆಪಿಗೆ ಹೋಗ್ತೀರಾ ಅಂದರೆ ಆ ತೀರ್ಮಾನ ನಾನು ಯಾಕೆ ಮಾಡಲಿ ಅಂತ ಕೇಳಿದರು. ಈಗ ಬಹುಶಃ ಆ ತೀರ್ಮಾನಕ್ಕೆ ಫೈನಲ್ ಆಗಿ ಬಂದಂಗೆ ಕಾಣಿಸ್ತಾ ಇದೆ. ಹೀಗಾಗಿ ಸಮನ್ವಯ ಸಮಿತಿಯಲ್ಲಿ ಸ್ಥಾನ ಕಲ್ಪಿಸದೇ ಇರೋದು, ಪದೇ ಪದೇ ಆಗ್ತಾ ಇದ್ದಂಥ ಅವಮಾನಕ್ಕೆ ಅವರು ಬೇಸತ್ತು ಪದತ್ಯಾಗ ಮಾಡಿದ್ದು, ಮತ್ತು ರಾಜ್ಯಾಧ್ಯಕ್ಷ ಸ್ಥಾನಮಾನ ಕೊಟ್ರಿ ಆದರೆ ಅದನ್ನು ನಿಭಾಯಿಸಲಿಕ್ಕೆ ನಮ್ಗೆ ಯಾವುದೇ ಸ್ವಾತಂತ್ರ್ಯ ಇರಲಿಲ್ಲ ಅನ್ನೋದು ಬೇಸರ. ಬಿ ಸಿ ಪಾಟೀಲ್ರನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳಲಿಲ್ಲ ಅನ್ನೋದು ಅವರ ಬಹುದೊಡ್ಡ ಆರೋಪ. 3 ಬಾರಿ ಸಂಪುಟ ವಿಸ್ತರಣೆ ಆದರೂ ಕೂಡ ಮಂತ್ರಿಗಿರಿ ಕೊಡ್ತಾರೆ ಅಂತ ನಾವು ಎದುರು ನೋಡಿದ್ವಿ, ಅದು ಕೊಡಲೇ ಇಲ್ಲ. ನಾವು ನಿರೀಕ್ಷೆ ಇಟ್ಕೊಂಡಿರಲಿಲ್ಲ ಅಂತ ಅವರು ಬಹಿರಂಗವಾಗಿ ಹೇಳ್ಬೋದು, ಆದರೆ ಅಲ್ಲಲ್ಲಿ ಪ್ರಯತ್ನಗಳನ್ನ ಮಾಡೇ ಇದ್ರು. ಆ ಪ್ರಯತ್ನಗಳಿಗೆ ಫಲ ಸಿಗದೇ ಇದ್ದ ಪರಿಣಾಮವಾಗಿ ಮತ್ತು ನಿಗಮ ಮಂಡಳಿಯಲ್ಲೂ ಕೂಡ ಅಟ್ಲೀಸ್ಟ್ ಸಚಿವ ಸ್ಥಾನ ಕೊಡಲಿಲ್ಲ ಅಂದರೆ ನಿಗಮ ಮಂಡಳಿಯಲ್ಲಾದರೂ ಸ್ಥಾನಮಾನ ಕೊಡ್ತಾರಾ ಅಂತಂದರೆ ಅಲ್ಲೂ ಕೂಡ ನಮಗೆ ಬೆಲೆ ಇಲ್ಲ ಅನ್ನೋ ಬೇಸರ. ಸಿದ್ದರಾಮಯ್ಯ ನಂಬಿ ಕೂತ್ರೆ ಭವಿಷ್ಯ ಇಲ್ಲ, ಭವಿಷ್ಯ ಕತ್ಲೆ ಕವಿದು ಬಿಡುತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರ ಮಾಡಿ ಅವರು ರಾಜೀನಾಮೆಗೆ ತೀರ್ಮಾನ ಮಾಡಿಕೊಂಡಂತೆ ಕಾಣಿಸ್ತಾ ಇದೆ. ಹೀಗಾಗಿ ರಾಜೀನಾಮೆಯನ್ನು ಕೊಟ್ಟು ಮುಂದಿನ ನಡೆಯತ್ತ ಅವರು ಹೆಜ್ಜೆ ಹಾಕ್ತಾ ಇದ್ದಾರೆ.
ಆನಂದ್ ಸಿಂಗ್ ಇವರ ರಾಜೀನಾಮೆಗೆ ಕಾರಣಗಳು ಬಿಜೆಪಿಯಿಂದಲೇ ಬಂದವರು, ಮತ್ತೆ ಅವರು ಬಿಜೆಪಿಗೆ ಹೋಗುವಂತಹ ತೀರ್ಮಾನಕ್ಕೆ ಬಂದಿದ್ರೆ ಅದರಲ್ಲಿ ಆಶ್ಚರ್ಯ ಏನಿಲ್ಲ. ಯಾವುದೇ ಸ್ಥಾನಮಾನ ಕೊಡಲಿಲ್ಲ ಅನ್ನುವಂತಹ ಬೇಸರ ಬಹುಮುಖ್ಯವಾಗಿ ಅವರನ್ನ ಕಾಡುವಂಥದ್ದು. ಅಲ್ಲಿಂದ ಕರ್ಕೊಂಡು ಬಂದ್ಮೇಲೆ ನಮಗೆ ಸ್ಥಾನಮಾನ ಕಲ್ಪಿಸಬೇಕಿತ್ತು ಅನ್ನೋದು ಅವರ ಬಹುದೊಡ್ಡ ಬೇಡಿಕೆ. ಬಳ್ಳಾರಿ ರಾಜಕೀಯದಲ್ಲಿ ಡಿ ಕೆ ಶಿವಕುಮಾರ್ ಅವರ ಎಂಟ್ರಿ ಅವರಿಗೆ ಇರುಸುಮುರುಸನ್ನ ತಂದಿದೆ, ಮತ್ತು ಕಂಪ್ಲಿ ಗಣೇಶ್ ಮತ್ತು ಆನಂದ್ ಸಿಂಗ್ ಅವರ ಬಡಿದಾಟದಲ್ಲೂ ಕೂಡ ಯಾರು ನನ್ನ ಪರವಾಗಿ ನಿಲ್ಲಿಲ್ಲ, ಕಾಂಗ್ರೆಸ್ ನನ್ನ ಬೆಂಬಲಕ್ಕೆ ನಿಲ್ಲಿಲ್ಲ ಅನ್ನೋದು ಬಹುವಾಗಿ ಕಾಡಿದೆ. ಜಿಂದಾಲ್ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಅವರು ನನಗೆ ಬೇಸರ ಇದೆ, ನನ್ನ ಕ್ಷೇತ್ರದ ಜನರಿಗೋಸ್ಕರ ನಾನು ಈ ರಾಜೀನಾಮೆ ಮಾಡ್ತಾ ಇದ್ದೀನಿ ಅಂತ ರಾಜೀನಾಮೆ ಕೊಟ್ಟಂತಹ ಬಳಿಕ ಅವರು ಕೊಟ್ಟಂತಹ ಸ್ಟೇಟ್ಮೆಂಟ್ ಅದು. ಯಾವುದೇ ಸ್ಥಾನಮಾನ ಸಿಗ್ತಾ ಇಲ್ಲ ಅನ್ನೋ ಬೇಸರ ಇರಬಹುದು. ಜಿಂದಾಲ್ ವಿಚಾರದಲ್ಲಿ ನಮ್ಮ ಅಭಿಪ್ರಾಯವನ್ನು ಪಡ್ಕೊಳ್ಳೇ ಇಲ್ಲ ಸರ್ಕಾರ, ತಮಗೆ ಬೇಕಾದಂತೆ ತೀರ್ಮಾನ ಮಾಡಿಕೊಳ್ತು ಅನ್ನುವಂಥ ಒಂದು ಧೋರಣೆ. ಇನ್ನು ಜೆ ಡಿ ಎಸ್ ನಲ್ಲಿ ಸಿಗಬೇಕಾದಂತಹ ಸ್ಥಾನಮಾನ ಸಿಗ್ಲಿಲ್ಲ ಅಂತ ನಾರಾಯಣ್ ಗೌಡ ಅವರು ಅಸಮಾಧಾನವನ್ನ ತೋರಿಸ್ಪಡಿಸಿದ್ದು. ಅವ್ರು ಮುಂಚೆನೇ ಈ ಲಿಸ್ಟ್ನಲ್ಲಿದ್ರು. ಮಂಡ್ಯ ರಾಜಕೀಯದಲ್ಲೂ ಕೂಡ ಅವ್ರಿಗೆ ಬಿಗಿ ಹಿಡಿತ ಸಿಗ್ಲೇ ಇಲ್ಲ. ಸೊ ಅಟ್ಲೀಸ್ಟ್ ಅಲ್ಲಾದ್ರೂ ಒಂದು ಗ್ರಿಪ್ ಇರುತ್ತೆ ಅನ್ಕೊಂಡ್ರು. ಕೆ ಆರ್ ಪೇಟೆ ರಾಜಕೀಯದಲ್ಲಿ ರೇವಣ್ಣ ಮತ್ತು ಭವಾನಿ ರೇವಣ್ಣ ಹಸ್ತಕ್ಷೇಪವೇ ಅವ್ರಿಗೆ ದೊಡ್ಡ ಸವಾಲಾಗೋಯ್ತು. ಈ ಕುಟುಂಬ ರಾಜಕಾರಣದ ಕವಚದಿಂದ ಬಿಚ್ಕೋಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವರು ತೀರ್ಮಾನಕ್ಕೆ ಬಂದಿದ್ರು. ಮೊದಲಿನಿಂದಲೂ ಕೂಡ ಬಿಜೆಪಿ ಸೇರುವತ್ತ ಅವರ ಗಮನ ಹೆಚ್ಚೇ ಇತ್ತು. ಯಾಕಂದ್ರೆ ಈ ಹಿಂದೆ ಆಪರೇಷನ್ ಆದಾಗ ಇವರ ಹೆಸರು ಕೂಡ ಕೇಳಿಬಂದಿತ್ತು. ಸೊ ಆಮೇಲೆ ಅದೇನು ಮತ್ತೆ ತಣ್ಣಗಾಯಿತು, ಈಗ ಮತ್ತೆ ಅದು ಬುಗಿಲೆದ್ದು ರಾಜೀನಾಮೆ ಹಂತಕ್ಕೆ ಬಂತು. ಮಂಡ್ಯ ರಾಜಕೀಯದಲ್ಲೂ ಕೂಡ ಹಿಡಿತ ಸಿಗಲಿಲ್ಲ ಅನ್ನೋದು. ಇನ್ನು ಯಶವಂತಪುರ ಶಾಸಕ ಎಸ್ ಟಿ ಸೋಮಶೇಖರ್ ಅವರು ದೇವೇಗೌಡರ ಕುಟುಂಬದ ವಿಪರೀತ ಹಸ್ತಕ್ಷೇಪ ಆಗ್ತಾ ಇದೆ ಅನ್ನುವಂಥ ಮನಸ್ಥಿತಿಯ ಹಸ್ತಕ್ಷೇಪ ವಿರೋಧಿ ಆಗಿದ್ದರು. ಬಿ ಡಿ ಎ ಆಯುಕ್ತರ ವಿಚಾರದಲ್ಲೂ ಕೂಡ ಒಂದು ಗೊಂದಲ ಇತ್ತು. ಕಾಂಗ್ರೆಸ್ ಹೈಕಮಾಂಡ್ಗೆ ಸಿಎಂ ಎಚ್ ಡಿ ಕೆ ದೂರನ್ನು ಪದೇ ಪದೇ ಕೊಡ್ತಾ ಇದ್ದಿದ್ದು, ಒಂದು ದೇವೇಗೌಡರು ಕೊಡ್ತಿದ್ರು ಇಲ್ಲಾಂದರೆ ಎಚ್ ಡಿ ಕೆ ಕೊಡ್ತಾ ಇದ್ರು ಅನ್ನುವಂಥದ್ದು. ಬಿಜೆಪಿ ಸೇರಿದ್ರೆ ಬೆಂಗಳೂರು ರಾಜಕಾರಣದಲ್ಲಿ ಭವಿಷ್ಯ ಇದೆ ಅನ್ನುವಂಥ ಫೈನಲ್ ಕನ್ಕ್ಲೂಷನ್ಗೆ ಅವರು ಬಂದಂತೆ ಕಾಣಿಸುತ್ತೆ. ಜೆ ಡಿ ಎಸ್ ಜೊತೆ ಕೈ ಜೋಡಿಸಿದ್ದು ಸ್ವಲ್ಪವೂ ಕೂಡ ಎಸ್ ಟಿ ಸೋಮಶೇಖರ್ ಅವ್ರಿಗೆ ಇಷ್ಟವಿರಲಿಲ್ಲ. ವೇಣುಗೋಪಾಲ್ ಅವರು ಓಡೋಡಿ ಬಂದ್ರು. ಇವರಿಗೆ ಸಿದ್ದರಾಮಯ್ಯನವರು ಒಂದಿಷ್ಟು ಮಾಹಿತಿಗಳನ್ನ ಕೊಟ್ಟರು. ಡಿಸಿಎಂ ಮತ್ತು ಸಿಎಂ ಈ ಸರ್ಕಾರವನ್ನು ಉಳಿಸ್ಕೊಳ್ಳಿ, ನನ್ನ ಕೈಯಲ್ಲಿ ಸರ್ಕಾರ ಉಳಿಸ್ಕೊಳ್ಳೋದಕ್ಕೆ ಆಗಲ್ಲ 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 ಅಂತ ಒತ್ತಿ ಹೇಳಿದ್ದಾರೆ. ಪರಿಸ್ಥಿತಿ ಕೈಮೀರಿ ಹೋಗಿದೆ, ನನ್ನ ಕೈಯಲ್ಲಿ ಏನೇನೂ ಇಲ್ಲ, ಸಾಧ್ಯವಾದರೆ ಸಿಎಂ ಮತ್ತು ಡಿಸಿಎಂ ಸರ್ಕಾರವನ್ನು ಉಳಿಸಿಕೊಳ್ಳುವಂತಹ ಪ್ರಯತ್ನ ಮಾಡಲಿ, ನಂದಿನಂತೂ ಇದು ಸಾಧ್ಯವೇ ಇಲ್ಲ, ಈ ಮೈತ್ರಿಯನ್ನು ಮುರಿದುಕೊಳ್ಳೋದೇ ಉತ್ತಮ ಅನ್ನೋದು ನನ್ನ ಅಭಿಪ್ರಾಯ. ಇಲ್ಲವಾದರೆ ಗೊತ್ತಲ್ಲ, ಕಾಂಗ್ರೆಸ್ ನಿರ್ನಾಮ ಆಗೋದು ಖಚಿತ ಅಂತ ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಅವರು ದೆಹಲಿಯಿಂದ ಬೆಂಗಳೂರಿಗೆ ಬಂದ ತಕ್ಷಣ ಸಿದ್ದರಾಮಯ್ಯನವರು ಕೊಟ್ಟಂತಹ ಫಸ್ಟ್ ರಿಪೋರ್ಟ್, ಫಸ್ಟ್ ದೂರಿನ ಪತ್ರ ಇದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವೀಶ. ರವೀಶ, ದೆಹಲಿಯಿಂದ ಬೆಂಗಳೂರಿಗೆ ವೇಣುಗೋಪಾಲ್ ಬಂದರು, ಬೆಂಗಳೂರಿನಿಂದ ದೆಹಲಿಗೆ 14 ಮಂದಿ ಶಾಸಕರು ಟೇಕ್ ಆಫ್ ಆದರು. ಆದರೆ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಮೊದಲ ಬಾರಿಗೆ ವೇಣುಗೋಪಾಲ್ ಅವರ ಮುಂದಿಟ್ಟಿರುವಂಥ ವಿಚಾರಗಳೇನು? ದಿವ್ಯಾ, ಈ ಮೊದಲು ಒಂದು ವಿಚಾರವನ್ನು ಹೇಳಿದರು. ರಾಹುಲ್ ಗಾಂಧಿ ಅವರನ್ನ ಸಿದ್ದರಾಮಯ್ಯ ಭೇಟಿಯಾದಂಥ ಸಂದರ್ಭದಲ್ಲಿ ಕೆಲ ಅತೃಪ್ತ ಮನಸ್ಸುಗಳ ಬಗ್ಗೆ ಆ ಒಂದು ಸಂದರ್ಭದಲ್ಲೂ ಕೂಡ ರಾಹುಲ್ ಗಾಂಧಿ ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ರು ಅಂತಲೂ ಕೂಡ ಹೇಳಲಾಗ್ತದೆ. ಆ ಸಂದರ್ಭದಲ್ಲೂ ಕೂಡ ಮೈತ್ರಿ ಸರ್ಕಾರ ಮುಂದುವರೆದಿ ಆದರೆ ನಿಜಕ್ಕೂ ಕೂಡ ಅದು ಕಾಂಗ್ರೆಸ್ ಡೇಂಜರ್ ಝೋನ್ಗೆ ಹೋಗುತ್ತೆ, ಕಾಂಗ್ರೆಸ್ ಒಂದು ರೀತಿಯಲ್ಲಿ ಮತ್ತೆ ಪುಟಿದೇಳೋದಕ್ಕೂ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಮೈತ್ರಿಯನ್ನು ಆದಷ್ಟು ಬೇಗ ಕಡಿದುಕೊಂಡ್ರೆ ಒಳ್ಳೆಯದು ಅಂತಲೂ ಕೂಡ ಅವತ್ತಿನ ರಾಹುಲ್ ಗಾಂಧಿ ಅವರ ಭೇಟಿಯ ಸಂದರ್ಭದಲ್ಲೂ ಕೂಡ ಇದೇ ಮಾತನ್ನು ಹೇಳಿದರು. ಅದರ ಜೊತೆಗೆ ವಾಸ್ತವ ವರದಿಯನ್ನು ಎ ಕೆ ಆಂಟನಿಯವರಿಗೂ ಕೂಡ ಸಲ್ಲಿಸಿದ್ರು. ಅಂದರೆ ಕಾಂಗ್ರೆಸ್ ಜೆ ಡಿ ಎಸ್ ಜೊತೆ ಇದ್ದರೆ ಇನ್ನೂ ಕೂಡ ಕಾಂಗ್ರೆಸ್ ಒಂದು ರೀತಿಯಲ್ಲಿ ಇಬ್ಬಾಗ ಆಗ್ಬಿಡುತ್ತೆ, ಬೇರೆ ಬೇರೆ ರೀತಿಯಲ್ಲೂ ಕೂಡ ಕುಸಿಯೋದಕ್ಕೆ ಕಾರಣ ಆಗ್ಬಿಡುತ್ತೆ ಅಂತಲೂ ಕೂಡ ಹೇಳಿದರು. ಹಾಗಾಗಿ ಇವತ್ತು ಕೂಡ ಎಲ್ಲ ಮುಗಿದ ಮೇಲೆ ಅಂದರೆ ಒಂದು ಎಲ್ಲ ಒಂದು ರೀತಿ ಆ ಕೊಳ್ಳೆ ಹೊಡೆದ ಮೇಲೆ
ಮೇಲೆ ಕೋಟೆ ಬಾಗಿಲು ಹಾಕಿದ್ರು ಅನ್ನೋ ಒಂದು ಏನು ಗಾದೆ ಇದೆ, ಅದರಂತೆ ಈಗ ಎಲ್ಲ ಮುಗಿದ ಮೇಲೆ ಈಗ ಸಂಧಾನಕ್ಕೆ ಹೈಕಮಾಂಡ್ ವೇಣುಗೋಪಾಲ್ ಅವರನ್ನು ಕಳಿಸಿದೆ. ವೇಣುಗೋಪಾಲ್ ಅವರು ಈಗ ಬಂದಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ಜೊತೆ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಆದರೆ ಈ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರು ಕೂಡ ಅಸಹಾಯಕತೆಯನ್ನು ಕೂಡ ತೋರಿಸಿದ್ದಾರೆ ಅಂತ ಕೂಡ ಹೇಳಲಾಗ್ತದೆ. ಯಾಕೆ ಪ್ರಮುಖವಾಗಿರ್ತಕ್ಕಂಥದ್ದು ಬೈರತಿ ಬಸವರಾಜ್ ಆಗಿರ್ಬೋದು, ಮುನಿರತ್ನ ಅವರಾಗಿರ್ಬೋದು, ಮತ್ತು ಎಸ್ ಟಿ ಸೋಮಶೇಖರ್ ಅವರಾಗಿರ್ಬೋದು, ಅಂದರೆ ಪದೇ ಪದೇ ಒಂದು ಸಿದ್ದರಾಮಯ್ಯನವರ ಮನೆಗೆ ಹೋಗ್ತಿದ್ರು, ಅವರ ಜೊತೆಯಲ್ಲೇ ಇರ್ತಾ ಇದ್ರು, ಅವರೇ ನಮ್ಮ ನಾಯಕ ಅಂತಲೂ ಕೂಡ ಹೇಳ್ತಾ ಇದ್ರು. ಇಂಥ ಶಾಸಕರುಗಳೇ ಈಗ ಒಂದು ಅತೃಪ್ತರ ಗುಂಪಿನಲ್ಲಿ ಕಾಣಿಸ್ಕೊಂಡು ಅವರು ಕೂಡ ರಿಸೈನ್ ಮಾಡಿರೋದ್ರಿಂದ ಇದು ನನ್ನ ಕೈ ಮೀರೋಗಿದೆ ಅಂತ ಕೂಡ ಖಡಕ್ ಆಗಿ ಹೇಳಿದರೆ, ಹಾಗಾಗಿ ಇನ್ನು ಮುಂದೆ ಅವರನ್ನು ಮನವೊಲಿಸುವಂತಹ ಪ್ರಯತ್ನವೂ ಕೂಡ ಸಾಧ್ಯ ಆಗೋದಿಲ್ಲ. ಅದು ಈಗಾಗಲೇ ಮುಂದೆ ಹೋಗ್ಬಿಟ್ಟಿದೆ. ಹಾಗಾಗಿ ಸರ್ಕಾರ ಏನಿದ್ರು ಡೇಂಜರ್ ಝೋನಲ್ಲಿದೆ, ಅದಕ್ಕೆ ಏನಾದರೂ ನೀವೇ ಮಾಡಬೇಕು, ನನ್ನ ಕೈಯಲ್ಲಿ ಏನಿಲ್ಲ ಅಂತ ಕೂಡ ಖಡಕ್ ಆಗಿ ಹೇಳಿದರೆ, ಸಿದ್ದರಾಮಯ್ಯ ಅವರ ಈ ಒಂದು ರಿಯಾಕ್ಷನ್ಗೆ ಹೈಕಮಾಂಡ್ನಿಂದ ಬಂದಂತಹ ವೇಣುಗೋಪಾಲ್ ಅವರು ಕಕ್ಕಾಬಿಕ್ಕಿಯಾಗಿ ಅವ್ರ ಜೊತೆಗೆ ಒಂದು ರೀತಿಯಲ್ಲಿ ಶಾಕಿಂಗ್ ಒಳಗಾದರು ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಪರಮೇಶ್ವರ್ ಮತ್ತು ಡಿ ಕೆ ಶಿವಕುಮಾರ್ ಯಾವ ದಾಳವನ್ನು ಉರುಳಿಸ್ತಾರೆ ಅಂತ ಕೂಡ ಕಾದು ನೋಡಬೇಕಾಗಿದೆ. ಯಾಕೆಂದರೆ ಸಿದ್ದರಾಮಯ್ಯನವರೇ ನಮ್ಮ ಅಸಹಾಯಕತೆಯನ್ನು ಕೂಡ ವ್ಯಕ್ತಪಡಿಸಿದ ಸಂದರ್ಭದಲ್ಲಿ ಉಳಿದ ನಾಯಕರು ಏನು ಮಾಡ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ದಿವ್ಯಾ, ಅಂದರೆ ಸಿದ್ದರಾಮಯ್ಯನವರೇ ಹೇಳಿದ್ರು ಮಧ್ಯಾಹ್ನ ಯಾರು ನಮ್ಮ ಫೋನ್ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಅಂತ. ಸೊ ಇಂತಹ ಸಂದರ್ಭದಲ್ಲಿ ಅವ್ರನ್ನ ಮನವೊಲಿಸೋದು ಪ್ರಯತ್ನ ಮಾಡೋದು ಕೈಯಲ್ಲಿ ಇಲ್ಲೂ ಇಲ್ಲ. ಬೆಂಗಳೂರಿನಲ್ಲೂ ಏನೋ ಒಂದು ಪ್ಲಾನ್ ಮಾಡ್ತಾರೆ ಅನ್ನೋದಾದ್ರೆ ಅವರೆಲ್ಲ ದೆಹಲಿಗೆ ಹೋಗ್ಬಿಟ್ಟಿದ್ದಾರೆ. ಇನ್ನೂ ಯಾವ ನಿರೀಕ್ಷೆಗಳನ್ನ ಇಟ್ಕೊಂಡು ಸಿ ಎಂ ಅಥವಾ ಪರಮೇಶ್ವರ್ ಮಾಡಲಿ ಅಂತ ಹೇಳ್ತಾ ಇದ್ದಾರೆ, ಅಥವಾ ಸುಮ್ಮನೆ ಆ ಕಡೆ ಹಾಕಿ ಬಿಟ್ಬಿಡೋಣ, ನನ್ನಷ್ಟಕ್ಕೆ ನಾನು ತಣ್ಣಗಿದ್ದು ಬಿಡೋಣ ಅನ್ನೋ ಸ್ಟ್ರಾಟಜಿನ ಅವ್ರದ್ದು? ಖಂಡಿತವಾಗಿಯೂ ಕೂಡ ಇಂತಹ ಸಂದರ್ಭದಲ್ಲಿ ಕೈ ತೊಳೆದುಕೊಳ್ಳುವಂತಹ ನಾಯಕ ಸಿದ್ದರಾಮಯ್ಯ ಅವರಲ್ಲ, ಅಂದರೆ ಬೇರೆ ಬೇರೆ ರೀತಿಯ ಪ್ರಯತ್ನಗಳನ್ನು ಕೂಡ ಮಾಡ್ತಾರೆ. ಆದರೆ ಪ್ರಮುಖವಾಗಿರ್ತಕ್ಕಂಥದ್ದು ಈ ಎಲ್ಲ ಸೀನ್ಗಳಿಗೆ ಸಾಕಷ್ಟು ಒಂದು ರೀತಿಯಲ್ಲಿ ಇಂಟ್ ಕೂಡ ವಾರದ ಹಿಂದೆಯೂ ಕೂಡ ಸಿಕ್ಕಿತ್ತು ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಅದರ ಜೊತೆಗೆ ನಿನ್ನೆ ಸಂಜೆಯೂ ಕೂಡ ಇದ್ರ ಬಗ್ಗೆ, ಅಂದರೆ ಈ ಎಲ್ಲ ಪ್ರೋಸೆಸ್ ಬಗ್ಗೆ ಕೂಡ ಲೈಟಾಗಿ ಸಿದ್ದರಾಮಯ್ಯನವರು ಮಾಹಿತಿಯನ್ನು ಕೂಡ ಪಡೆದುಕೊಂಡಿದ್ರು ಅಂತ ಕೂಡ ಹೇಳಲಾಗ್ತಾ ಇದೆ. ಆದರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಗುತ್ತೆ ಅಂತ ಕೂಡ ಸಿದ್ದರಾಮಯ್ಯ ಸಮೇತವಾಗಿ ಯಾರೊಬ್ಬರು ಕೂಡ ನಿರೀಕ್ಷೆ ಮಾಡಲಿಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ. ಆ ಕಾರಣಕ್ಕೋಸ್ಕರ ಈಗ ಸಿದ್ದರಾಮಯ್ಯನವರು ಟ್ರೈ ಮಾಡೋಕ್ಕೆ ಈಗ ಬೆಳಿಗ್ಗೆಯಿಂದ ಕೂಡ ಸಂಪರ್ಕ ಮಾಡ್ತಾ ಇದ್ದಾರೆ, ಯಾರೂ ಕೂಡ ಅವರ ಸಂಪರ್ಕಕ್ಕೂ ಕೂಡ ಸಿಗ್ತಾ ಇಲ್ಲ. ಆನಂದ್ ಸಿಂಗ್ ಆದಿಯಾಗಿ, ಬೈರತಿ ಬಸವರಾಜ್ ಆದಿಯಾಗಿ, ಎಸ್ ಟಿ ಸೋಮಶೇಖರ್ ಅವರ ಆದಿಯಾಗಿ, ಮತ್ತು ಮುನಿರತ್ನ ಅವರ ಆದಿಯಾಗಿ ಯಾರೂ ಕೂಡ ಅವರ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ನಾನು ಏನು ಮಾಡೋದಕ್ಕೆ ಸಾಧ್ಯ? ನಾನೇ ಹೋಗಿ ಅಲ್ಲಿ ಅಟೆಂಪ್ಟ್ ಮಾಡೋಕ್ಕಾಗತ್ತಾ? ಈಗ ಅವರು ಬೆಂಗಳೂರು ಬಿಟ್ಟು ಕೂಡ ಭಾಳಷ್ಟು ಜನ ಹೋಗಿದ್ದಾರೆ ಅಂತ ಮಾತುಗಳನ್ನು ಕೂಡ ಸಿದ್ದರಾಮಯ್ಯನವರು ಹೇಳಿದಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲೋ ಒಂದು ಕಡೆ ಈಗ ಒಂದು ರೀತಿಯಲ್ಲಿ ಆಗೋದಿಲ್ಲ ಅನ್ನೋದನ್ನು ನೇರವಾಗಿ ಹೈಕಮಾಂಡ್ಗೆ ಹೇಳೋದ್ರಿಂದ ಹೈಕಮಾಂಡ್ ತಮ್ಮ ಹೆಜ್ಜೆಯನ್ನು ಯಾವ ಕಡೆ ಇಡುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಕುಮಾರಸ್ವಾಮಿಯವರು ನಾಳೆ 8:30 ಬೆಂಗಳೂರಿಗೆ ಆಗಮಿಸ್ತಾರೆ. ಅದಾದ ಬಳಿಕ ಮೈತ್ರಿ ದೋಸ್ತಿ ಇರುತ್ತಾ ಅಥವಾ ಖತಮ್ ಆಗುತ್ತಾ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ದಿವ್ಯಾ, ಥ್ಯಾಂಕ್ ಯು ರವೀಶ್ ನಿಮ್ಮೆಲ್ಲ ಮಾಹಿತಿಗೆ. ಪರಿಸ್ಥಿತಿ ಕೈಮೀರಿ ಹೋಗಿದೆ, ನನ್ನ ಕೈಯಲ್ಲಿ ಯಾವುದು ಕೂಡ ಉಳ್ಕೊಂಡಿಲ್ಲ. ಸಾಧ್ಯವಾದರೆ ಸಿ ಎಂ ಮತ್ತು ಡಿ ಸಿ ಎಂ ಪರಮೇಶ್ವರ್ ಅವರು ಸರ್ಕಾರ ಉಳಿಸಿಕೊಳ್ಳುವಂತಹ ಪ್ರಯತ್ನಕ್ಕೆ ಹೋಗ್ಬೋದು. ಈ ಮೈತ್ರಿಯನ್ನು ಮುರ್ಕೊಳ್ಳೋದೇ ಉತ್ತಮ. ಸರ್ಕಾರ ಪತನಕ್ಕೂ ಮುನ್ನವೇ ಕುಮಾರಸ್ವಾಮಿ ರಾಜೀನಾಮೆಯನ್ನ ಕೊಡ್ತಾರಾ? ರಾಜೀನಾಮೆಯ ಬಯಕೆಯನ್ನ ವ್ಯಕ್ತಪಡಿಸಿದ್ರ ಮುಖ್ಯಮಂತ್ರಿಗಳು? ರಾಜೀನಾಮೆ ಬಯಕೆಯನ್ನ ಮುಖ್ಯಮಂತ್ರಿಗಳು ವ್ಯಕ್ತಪಡಿಸಿದ್ದಾರ? 14 ಮಂದಿ ಶಾಸಕರು ರಾಜೀನಾಮೆ ಕೊಡ್ತಿದ್ದ ಹಾಗೆ ಪದತ್ಯಾಗ ಮಾಡುವಂತಹ ತೀರ್ಮಾನಕ್ಕೆ ಬಂದಿದ್ದಾರ? ಪಬ್ಲಿಕ್ ಟಿವಿಗೆ ಉನ್ನತ ಮೂಲಗಳ ಮಾಹಿತಿ ಇದು. ಮುಖ್ಯಮಂತ್ರಿಗಳು ಸರ್ಕಾರದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪತನಕ್ಕೆ, ಸರ್ಕಾರ ಪತನ ಆಗೋಕ್ಕೂ ಮುಂಚೆನೆ ಪದತ್ಯಾಗ ಮಾಡುವಂತಹ ತೀರ್ಮಾನಕ್ಕೆ ಬಂದಿದ್ದಾರೆ ಅಂತ ರಾಜೀನಾಮೆಯ ಬಯಕೆಯನ್ನ ಮುಖ್ಯಮಂತ್ರಿಗಳು ವ್ಯಕ್ತಪಡಿಸಿದ್ದು. 14 ಶಾಸಕರು ರಾಜೀನಾಮೆ ಕೊಡುತ್ತಿದ್ದಂತೆ ಪದತ್ಯಾಗಕ್ಕೆ ಮುಖ್ಯಮಂತ್ರಿಗಳು ತೀರ್ಮಾನಿಸಿದ್ದಂತೆ ಇದೆ. ವಿಶ್ವಾಸಮತ ಅಗ್ನಿ ಪರೀಕ್ಷೆನೂ ಬೇಡ, ಏನು ಬೇಡ, ಪದತ್ಯಾಗ ಮಾಡೇ ಬಿಡೋಣ ಅನ್ನುವಂತಹ ತೀರ್ಮಾನಕ್ಕೆ ಬಂದಿರುವಂತೆ ಕಾಣಿಸ್ತಾ ಇದೆ ಮುಖ್ಯಮಂತ್ರಿಗಳು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್ ಬಡಿಗೇರ್. ಅರುಣ್, ಮುಖ್ಯಮಂತ್ರಿಗಳು ವಿಶ್ವಾಸಮತ ಸಾಬೀತುಪಡಿಸೋಕ್ಕೂ ಮುಂಚೆಯೇ ಪದತ್ಯಾಗದ ತೀರ್ಮಾನಕ್ಕೆ ಬಂದಂತೆ ಕಾಣಿಸ್ತಾ ಇದೆ, ಇಂಥದ್ದೊಂದು ಮಾಹಿತಿ ಸಿಗ್ತಾ ಇದೆ, ಏನಿದು?
ಎಕ್ಸಾಕ್ಟ್ಲಿ ದಿವ್ಯಾ, ಒಂದ್ ರೀತಿಯಾಗಿ ವಿಶ್ವಾಸ ಮತಕ್ಕೆ ಹೋಗೋದಾದ್ರೆ ಈಗ 14 ಶಾಸಕರು ರಾಜೀನಾಮೆ ಏನ್ ಕೊಟ್ಟಿದ್ರು ಅಂತ ಹೇಳ್ತಾ ಇದ್ರೆ 14+8 ಅಂತಂದ್ರೆ 22 ಶಾಸಕರು. ಸದ್ಯಕ್ಕಂತೂ 14 ಶಾಸಕರ ರಾಜೀನಾಮೆ ವಿಚಾರ ಏನಿದೆ, ವಿಶ್ವಾಸ ಮತದಿಂದಾಗಿ ನನ್ನ ಅವಮಾನವನ್ನ ಸಹಿಸಿಕೊಳ್ಳುವಂತ ಪರಿಸ್ಥಿತಿ ಮುಖ್ಯಮಂತ್ರಿಗಳಿಗೆ ನಿರ್ಮಾಣ ಆಗಬಾರದು. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ಮೊದಲೇ ನಾನು ರಾಜೀನಾಮೆಯನ್ನು ಕೊಟ್ಬಿಡ್ತೀನಿ, ವಿಶ್ವಾಸ ಮತ ನಾನು ಹೋಗಲ್ಲ ಅನ್ನೋ ನಿಟ್ಟಿನಲ್ಲಿ ಈಗ ಮುಖ್ಯಮಂತ್ರಿಗಳು ಬಂದಂಗಿದೆ ಅನ್ನೋ ಮಾಹಿತಿಗಳು ನಮಗೆ ಲಭ್ಯವಾಗ್ತಾ ಇದೆ. ಅದು ಮುಖ್ಯಮಂತ್ರಿಗಳ ವಿಚಾರದಲ್ಲಿ. ಸೊ ಮುಖ್ಯಮಂತ್ರಿಗಳು ಯಾವ ನಿಟ್ಟಿನಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ, ಈಗ ರಾಜ್ಯಪಾಲರಿಗೆ ಅದರ ಬಗ್ಗೆ ಮನವರಿಕೆ ಆಗಿದೆ. ಸ್ಪೀಕರ್ ಅವರು ರಾಜೀನಾಮೆಯನ್ನು ಅಂಗೀಕಾರ ಮಾಡಿದ ನಂತರ ರಾಜಭವನದಿಂದ ಬಹುಮತವನ್ನು ಸಾಬೀತುಪಡಿಸೋಕೆ ಕೇಳ್ತಾರೆ. ಮುಂದಿನ ಶುಕ್ರವಾರ ಅಧಿವೇಶನ ಕೂಡ ಆರಂಭವಾಗುತ್ತೆ. ಬಹುಮತ ಸಾಬೀತುಪಡಿಸೋಕೆ ಏನಾದರೂ ಮುಖ್ಯಮಂತ್ರಿಗಳಿಗೆ ಹೇಳಿದ್ರೆ ಸೊ ಅದರಲ್ಲಿ ನಾನು ಅವಮಾನವನ್ನು ಅನುಭವಿಸಬೇಕಾಗತ್ತೆ. ಏನು ಇಷ್ಟು ದಿನದಿಂದ ನಾನು ಮಾತಾಡಿಕೊಂಡು ಬರ್ತಾ ಇದ್ದೆ ಅದರಿಂದ ನಾನು ಅವಮಾನವನ್ನು ಅನುಭವಿಸಬೇಕಾಗುವ ನಿಟ್ಟಿನಲ್ಲಿ ಪರಿಸ್ಥಿತಿ ನಿರ್ಮಾಣ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಮೊದಲೇ ಈ ನಿಟ್ಟಿನಲ್ಲಿ ರಾಜೀನಾಮೆಯನ್ನು ಕೊಡೋಕೆ ಮುಖ್ಯಮಂತ್ರಿಗಳು ಮುಂದಾಗಿದ್ದಾರೆ ಅನ್ನೋ ಮಾಹಿತಿಗಳು ಈಗ ನಮಗೆ ಲಭ್ಯವಾಗ್ತಾ ಇರೋದು. ದಿವ್ಯಾ, ಅಂದ್ರೆ ಇಲ್ಲಿ ಸಿದ್ದರಾಮಯ್ಯನವರು ಎಲ್ಲರೂ ಕೂಡ ಕೈ ಚೆಲ್ಲಿದ್ರಿಂದ ಬಹುಶಃ ಅಲ್ಲಿ ಕೂತ್ಕೊಂಡು ನಾನು ಈಗ ಬಂದು ಏನು ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ ಅನ್ನುವಂತಹ ನಿಲುವಿಗೆ ಬಂದಿದ್ದಾರಾ ಹೇಗೆ? ಯಾಕಂದ್ರೆ ಇಲ್ಲಿಯವರೆಗೂ ಕೂಡ ಅದನ್ನ ಕಾಪಾಡ್ಕೊಂಡು ಬಂದಂತಹ ಮುಖ್ಯಮಂತ್ರಿಗಳಿಗೆ ಈ ಹಂತದಲ್ಲಿ ಆಗಲ್ಲ, ಆ ಮಟ್ಟಕ್ಕೆ ಹೋಗಿದೆ ಅನ್ನುವಂತಹ ಅರಿವಾಗಿದೆಯಾ? ನೋ, ಇದರಲ್ಲಿ ನೀವು ರಾಜೀನಾಮೆ ಕೊಟ್ಟಿರುವಂತಹ ಶಾಸಕರನ್ನು ನೀವು ಗಮನಿಸ್ತಾ ಇದ್ರೆ ಸಣ್ಣ ಪುಟ್ಟ ಶಾಸಕರಲ್ಲ, ಸುಮಾರು 6-7 ಬಾರಿ ಗೆದ್ದಂತ ಶಾಸಕರುಗಳಿದ್ದಾರೆ, 3-4 ಬಾರಿ ಗೆದ್ದಂತ ಶಾಸಕರಿದ್ದಾರೆ. ಇವರು ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗಿರುವಂತಹ ಸಂದರ್ಭದಲ್ಲಿ ಅಚಲವಾಗಿ ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಂಡಿರುವಂತಹ ಶಾಸಕರು, ಸಣ್ಣ ಪುಟ್ಟ ಈಗ ಆಮಿಷ ಸಿಕ್ತು ನಾನು ಈಗ ನಿರ್ಧಾರ ಮಾಡಿಬಿಟ್ಟೆ ಅನ್ನುವಂಥ ಶಾಸಕರು ಇದರಲ್ಲಿ ಕಾಣಿಸ್ಕೊಳ್ತಾ ಇಲ್ಲ. ಸ್ಪಷ್ಟವಾಗಿ ನಾನು ತಗೊಂಡಿರುವಂತಹ ನಿರ್ಧಾರಕ್ಕೆ ನಾನು ಬದ್ಧ ಅನ್ನೋ ನಿಟ್ಟಲ್ಲಿರುವಂತಹ ಶಾಸಕರು. ಸೊ ಹಾಗಾಗಿ ಅವ್ರನ್ನ ಏನೇ ಮನವೊಲಿಸುವಂತಹ ಪ್ರಯತ್ನವನ್ನ ಮಾಡಿದ್ರು ಕೂಡ ಅದು ಯಶಸ್ವಿ ಆಗುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಲೈಕ್ DK ಶಿವಕುಮಾರ್ ಅವರು ಇವತ್ತು ಹೋಗಿ ಅವರನ್ನ ಮನವೊಲಿಸುವಂತ ಪ್ರಯತ್ನವನ್ನ ಮಾಡಿದ್ರು, ಅವರ ಮನೆಗೂ ಕೂಡ ಕರ್ಕೊಂಡು ಹೋದ್ರು, ಬಟ್ ಯಾರು ಕೂಡ ನಿರ್ಧಾರವನ್ನ ಬದಲಿಸುವಂತಹ ಪರಿಸ್ಥಿತಿಯಲ್ಲಿಲ್ಲ. ಜೊತೆಗೆ ಈಗ ರೆಸಾರ್ಟ್ಗೆ ಹೋಗಿರೋದ್ರಿಂದ ಬಹುಮತ ಸಾಬೀತುಪಡಿಸೋಕೆ ಒಂದು ವೇಳೆ ಸ್ಪೀಕರ್ ಅವರು ರಾಜೀನಾಮೆಯನ್ನು ಅಂಗೀಕಾರ ಮಾಡಿದ ನಂತರ ಬಹುಮತ ಸಾಬೀತುಪಡಿಸೋಕೆ ಕೇಳಿದಾಗ ಅವರೆಲ್ಲರೂ ಕೂಡ ಹೊರಗಡೆ ಉಳ್ಕೊಳ್ತಾರೆ. ಸೊ ಆಗ ಯಾವ ಅವಶ್ಯಕತೆಯೂ ಬೀಳಲ್ಲ, ಇಲ್ಲಿ ಯಾವ ಸಿದ್ದರಾಮಯ್ಯನವರ ಮನವೊಲಿಕೆಯೂ ಕೂಡ ನಡೆಯಲ್ಲ. ಸಿದ್ದರಾಮಯ್ಯನವರು ಬೆಂಗಳೂರಲ್ಲೇ ಇದ್ರು, ಅವಕಾಶ ಇತ್ತು ಅವರಿಗೆ ಮನವೊಲಿಸುವಂತಹ ಪ್ರಯತ್ನವನ್ನು ಮಾಡಬಹುದಾಗಿತ್ತು, ಆದರೆ ಮಾಡಲಿಲ್ಲ ಯಾಕೆ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಸಹಜವಾಗಿ ಅನುಮಾನಗಳಿಗೆ ಎಡೆ ಮಾಡಿಕೊಡುತ್ತೆ, ಅವೆಲ್ಲವೂ ಕೂಡ ಹುತ್ತಿರೋದ್ರಿಂದ. ಬಟ್ ಮುಖ್ಯಮಂತ್ರಿಗಳು ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇರೋದು, ವಿಶ್ವಾಸ ಮತವನ್ನು ಯಾಚನೆ ಮಾಡೋಕೆ ನನ್ನಿಂದ ಸಾಧ್ಯ ಇಲ್ಲ ಅನ್ನೋದು ಅವರ ವಲಯಗಳಿಂದ ಕೇಳಿಬರ್ತಾ ಇರುವಂತಹ ಮಾಹಿತಿ. ಕಾರಣ ಇಷ್ಟೇ, 16 ಶಾಸಕರು ರಾಜೀನಾಮೆಯನ್ನು ಕೊಟ್ಟಾಗ ಎಲ್ಲಿಂದ ಬಹುಮತವನ್ನು ಸಾಬೀತುಪಡಿಸ್ತೀರಾ? ಅಲ್ಲಿ ಅವಮಾನವನ್ನು ಅನುಭವಿಸುವ ಬದಲಾಗಿ ಅದರಿಂದ ಮೊದಲೇ ರಾಜೀನಾಮೆಯನ್ನು ಕೊಡೋದು ಸೂಕ್ತ ಅನ್ನೋ ನಿರ್ಧಾರಕ್ಕೆ ಬಂದಂಗಿದೆ. ಯಡಿಯೂರಪ್ಪನವರು ಅವಮಾನ ಅನುಭವಿಸುವ ರೀತಿಯಲ್ಲಿ ನಾನು ಅನುಭವಿಸೋದು ಬೇಡ ಅನ್ನೋ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಬಂದಂಗೆ ಕಾಣಿಸ್ತಾ ಇದೆ. ಹಾಗಾಗಿನೇ ಬಹುಮತ ಸಾಬೀತುಪಡಿಸೋ ಮುಂಚೆನೇ ಅವರು ರಾಜೀನಾಮೆಯನ್ನು ಕೊಡೋಕೆ ಈ ನಿರ್ಧಾರಕ್ಕೆ ಬಂದಿರೋದು. ಎಲ್ಲರೂ ಕೂಡ ಕೈ ಚೆಲ್ಲಿ ಸದ್ಯಕ್ಕೆ ಕುಳಿತಂಗಿದೆ. ದಿವ್ಯಾ, ಥ್ಯಾಂಕ್ ಯು ಅರುಣ್, ನಿಮ್ಮೆಲ್ಲ ಮಾಹಿತಿಗೆ. JDS ನ 3 ಶಾಸಕರು ಸೇರಿದಂತೆ ಉಳಿದಂತಹ ಎಲ್ಲ, ಐ ಕಾಂಟ್ ಹೆಲ್ಪ್ ಯು, ಸಿದ್ದರಾಮಯ್ಯಗೆ ಸ್ಪೀಕರ್ ರಮೇಶ್ ಕುಮಾರ್ ಖಡಕ್ ಆಗಿ ಹೇಳಿದ್ದಾರೆ. ಫೋನ್ ನಲ್ಲಿ ಸಂಪರ್ಕಿಸಿದ್ದ ಸಿದ್ದರಾಮಯ್ಯಗೆ ಸ್ಪಷ್ಟಪಡಿಸಿದ್ದಾರೆ ಸ್ಪೀಕರ್. ಬ್ರೇಕಿಂಗ್ ನ್ಯೂಸ್, ಮಂಗಳವಾರದವರೆಗೆ ನಾನು ರಾಜೀನಾಮೆಯನ್ನ ತಡೆಯಬಲ್ಲೆ, ಆ ನಂತರ ನನ್ನಿಂದ ಅದು ಸಾಧ್ಯವಾಗದ ಕೆಲಸ ಅಂತ ಖಡಕ್ ಆಗಿ ಹೇಳಿದ್ದಾರೆ ಸ್ಪೀಕರ್. ನಾನು ಸಂವಿಧಾನಕ್ಕೆ ವಿರುದ್ಧವಾಗಿ ನಡೆದುಕೊಳ್ಳುವಂತಹ ಮನುಷ್ಯನಲ್ಲ, ಕಾನೂನು ಪ್ರಕಾರ ಏನು ಕ್ರಮವನ್ನು ತೆಗೆದುಕೊಳ್ಬೇಕೇನ ತಗೋತೀನಿ, ನನಗೆ ವ್ಯಕ್ತಿತ್ವ ಮುಖ್ಯ, ನಾನು ಯಾವುದೇ ಕಳಂಕವನ್ನು ಮೈ ಮೇಲೆ ಎಳೆದುಕೊಳ್ಳೋದಕ್ಕೆ ಸಿದ್ಧವಿಲ್ಲ, ಹಾಗಾಗಿ ನಾನು ಅಸಹಾಯಕ ಅಂತ ಸಿದ್ದರಾಮಯ್ಯಗೆ ಸ್ಪೀಕರ್ ರಮೇಶ್ ಕುಮಾರ್ ಖಡಕ್ ಆಗಿ ಹೇಳಿದ್ದಾರೆ. ಸಿದ್ದರಾಮಯ್ಯನವರು ಫೋನ್ ಮಾಡಿ ಸ್ವಲ್ಪ ದಿನಗಳ ತನಕ ಈ ರಾಜೀನಾಮೆಯನ್ನು ತಡೆ ಹಿಡಿಯೋದಕ್ಕೆ ಸಾಧ್ಯ ಇದೆಯಾ ಅಂತ ಕೇಳಿದ್ದಾರೆ. ಆ ಸಂದರ್ಭದಲ್ಲಿ ನಾನು ಈಗಾಗಲೇ ಮಾಧ್ಯಮಗಳ ಮುಂದೆ ಕೂಡ ಹೇಳಿದ್ದೇನೆ, ನಾನು ಮಂಗಳವಾರದವರೆಗೆ ಮಾತ್ರ ರಾಜೀನಾಮೆಯನ್ನು ತಡೆ ಹಿಡಿಯಲು ಸಾಧ್ಯ, ಅಲ್ಲಿಂದ ಮುಂದಕ್ಕೆ ನನ್ನ ಕೈಲಾಗಲ್ಲ, ನಾನು ಯಾವತ್ತೂ ಸಂವಿಧಾನಕ್ಕೆ ವಿರುದ್ಧವಾಗಿ ನಡೆದುಕೊಳ್ಳುವಂತಹ ಮನುಷ್ಯನಲ್ಲ ಅಂತ ಖಡಕ್ ಆಗಿ ಹೇಳಿದ್ದಾರೆ. ನನಗೆ ವ್ಯಕ್ತಿತ್ವ ಮುಖ್ಯ, ನಾನು ಯಾವುದೇ ಕಳಂಕವನ್ನು ಮೈ ಮೇಲೆ ಎಳೆದುಕೊಳ್ಳೋದಕ್ಕೆ ಸಿದ್ಧ ಇಲ್ಲ ಅಂತ ಅಲ್ಲಿಗೆ ಒಂದು ಕನ್ಫರ್ಮ್ ಆಯಿತು. ಮಂಗಳವಾರ ಕಚೇರಿಗೆ ಬರ್ತಾ ಇದ್ದಂತೆ ಸ್ಪೀಕರ್ ರಮೇಶ್ ಕುಮಾರ್ ರಾಜೀನಾಮೆ ವಿಚಾರವಾಗಿ ಒಂದು ದಿಟ್ಟ ನಿರ್ಧಾರವನ್ನು ಕೈಗೊಳ್ತಾರೆ ಅಂತಕ್ಕಂಥದ್ದು ಸ್ಪಷ್ಟವಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿನ ಪಡೆಯೋಣ. ನನ್ನ ಕೊಲೀಗ್ ಮಸೂದ್ ನನ್ನ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಮಸೂದ್, ಹಾಗಾದರೆ ಸ್ಪೀಕರ್ ಅವರು ಒಂದ್ ರೀತಿನಲ್ಲಿ ಒಂದು ವಾರ್ನ್ ಕೊಟ್ಟಂಗಾಯ್ತು, ಮಂಗಳವಾರ ತನಕ ಮಾತ್ರ ನನ್ನ ಕೈಲಾಗುತ್ತೆ, ಆ ನಂತರ ಇಲ್ಲ ಅಂದ್ರೆ ನಾನು ರಾಜೀನಾಮೆ ಸ್ವೀಕರಿಸ್ತೀನಿ ಅಂತ ನಾವು ಅರ್ಥ ಮಾಡ್ಕೋಬೇಕಾ ಹೇಗೆ? ಅರವಿಂದ್, ಏನಂತಂದ್ರೆ ಸರ್ಕಾರ ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಎಲ್ಲ ಮಾರ್ಗಗಳನ್ನು ಕೂಡ ಅನುಸರಿಸ್ತಾ ಇದ್ದಾರೆ. ಒಂದ್ ಕಡೆ ಕಾಂಗ್ರೆಸ್ನ ವೇಣುಗೋಪಾಲ್ ನಗರಕ್ಕೆ ದೌಡಾಯಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು
ಸ್ಪೀಕರ್ ಅವರ ಜೊತೆ ಕೂಡ ಮಾತನಾಡಿದ್ದಾರೆ, ಫೋನ್ ಮೂಲಕ ಸಂಪರ್ಕ ಮಾಡಿದ್ದಾರೆ. ಈಗಾಗಲೇ ಕೋಲಾರದಲ್ಲಿ ಸ್ಪೀಕರ್ ಅವರು ಇದ್ದಾರೆ, ಮಾಧ್ಯಮಗಳ ಮುಂದೆ ಅವರು ಏನು ಅಭಿಪ್ರಾಯ ಇದೆ ಅದನ್ನು ಸ್ಪಷ್ಟಪಡಿಸಿದ್ದಾರೆ. ಸ್ಪೀಕರ್ ಅವರ ಜೊತೆ ಸಿದ್ದರಾಮಯ್ಯ ಅವರು ಹೇಳಿರೋದು ಇಷ್ಟೇ, ನೀವು ಏನಾದರೂ ಒಂದು ಮಾಡಬೇಕು, ಶಾಸಕರ ರಾಜೀನಾಮೆ ವಿಚಾರವನ್ನು ತಕ್ಷಣ ಅಂಗೀಕಾರ ಮಾಡಬಾರ್ದು, ವಿಳಂಬವಾಗಿ ಏನಾದರೂ ಧೋರಣೆ ಅನುಸರಿಸಿ ಏನಾದರೂ ಕ್ರಮ ಅನುಸರಿಸಿ ಅನ್ನುವಂತಹ ರೀತಿಯಲ್ಲಿ ಫೋನಲ್ಲಿ ಹೇಳಿದ್ದಾರೆ. ಆದರೆ ಸ್ಪೀಕರ್ ಅವರು ಹಠ ಮಾರಿ ಈಗಾಗಲೇ ಅವರು ಸಾಬೀತುಪಡಿಸಿದ್ದಾರೆ, ಅಂದರೆ ನಾನು ನನ್ನ ಸ್ಪೀಕರ್ ಸ್ಥಾನಕ್ಕೆ ಯಾವುದೇ ಚ್ಯುತಿ ಬರದಂತೆ ನಾನು ನಡ್ಕೋಬೇಕು, ಮಂಗಳವಾರದವರೆಗೆ ಮಾತ್ರ ನಿಮಗೆ ಸಮಯ ಇದೆ, ಅಷ್ಟರಲ್ಲಿ ನೀವು ಏನು ಬೇಕಾದರೂ ಮಾಡ್ಕೋಬಹುದು, ಸರ್ಕಾರ ಉಳಿಸೋ ನಿಟ್ಟಿನಲ್ಲಿ ನೀವೇನಾದರೂ ಮಾಡ್ಬೋದು, ನಿಮಗೆ ಸ್ವಾತಂತ್ರ್ಯ ಇದೆ, ನೀವೇನಾದರೂ ಮಾಡ್ಬೋದು. ಆದರೆ ಮಂಗಳವಾರದ ನಂತರ ನನ್ನ ಕೆಲಸವನ್ನು ನಾನು ಸಂವಿಧಾನಬದ್ಧವಾಗಿ ಮುಂದುವರಿಸ್ತೇನೆ. ರಾಜೀನಾಮೆಯನ್ನು ಕೊಟ್ಟಿದ್ದಾರೆ 14 ಜನ ಶಾಸಕರು, ಅದನ್ನು ಪರಿಶೀಲನೆ ಮಾಡ್ತೇನೆ, ಅದನ್ನು ಅವ್ರನ್ನೆಲ್ಲ ವಿಚಾರಣೆ ಕರಿಬೇಕು, ಅವೆಲ್ಲವನ್ನು ಕೂಡ ನೋಡ್ತೇನೆ. ಅದಲ್ಲದೆ ಜೊತೆಗೆ ತಕ್ಷಣವೇ ಸೆಷನ್ ಕೂಡ ಆರಂಭ ಆಗ್ತಿದೆ, ಹಾಗಾಗಿ ನಾನು ಆ ಸಂದರ್ಭದಲ್ಲಿ ಏನೂ ಮಾಡದ ಪರಿಸ್ಥಿತಿಯಲ್ಲಿರ್ತೇನೆ. ನಿಮ್ಮ ಬಳಿ ಮಂಗಳವಾರದವರೆಗೂ ಕೂಡ ಸಮಯ ಇದೆ, ಅಷ್ಟರಲ್ಲಿ ನೀವೇ ಸರ್ಕಾರ ಉಳಿಸ್ಕೊಂಡು ನಿಟ್ಟಿನಲ್ಲಿ ಪ್ರಯತ್ನ ಮಾಡಬೇಕು ಅನ್ನುವಂತಹ ಖಡಕ್ ಆಗಿ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ಮತ್ತು ಸಿದ್ದರಾಮಯ್ಯನವರು ಈ ಸ್ಪೀಕರ್ನವರ ಈ ಫೋನೋ ಏನಿದೆ ಈ ವಿಚಾರದಲ್ಲಿ ಮತ್ತಷ್ಟು ಕಾಂಗ್ರೆಸ್ ನಾಯಕರು ಗೊಂದಲ ಆಗಿದ್ದಾರೆ. ಅಂದರೆ ಸ್ಪೀಕರ್ ಮೂಲಕ ರಾಜ್ಯಕ್ಕೆ ರಾಜೀನಾಮೆಯನ್ನು ಪ್ರಹಸನವನ್ನು ಇನ್ನಷ್ಟು ವಿಳಂಬ ಮಾಡಬೇಕು ಅನ್ನುವಂತಹ ಏನು ತಂತ್ರ ಇತ್ತು ಅದು ವಿಫಲ ಆಗುವ ಸಾಧ್ಯತೆ ಇದೆ. ಹಾಗಾಗಿ ಮಂಗಳವಾರದವರೆಗೆ ಕಾಂಗ್ರೆಸ್ ನಾಯಕರು ಜೆ ಡಿ ಎಸ್ ನಾಯಕರು ಏನಾದರೂ ಒಂದು ಮಾಡಬೇಕು, ಸರ್ಕಾರ ಉಳಿಸ್ಕೋಬೇಕು, ಈ ನಿಟ್ಟಿನಲ್ಲಿ ಪ್ಲಾನ್ ಮಾಡ್ತಿದ್ದಾರೆ. ಈಗಾಗಲೇ ವೇಣುಗೋಪಾಲ್ ಅವರು ಕೂಡ ಸಿದ್ದರಾಮಯ್ಯ ನಿವಾಸಕ್ಕೆ ಬಂದಿದ್ದಾರೆ, ಇಲ್ಲಿ ಕಾಂಗ್ರೆಸ್ ಮಹತ್ವದ ಸಭೆಯನ್ನ ಇಟ್ಕೊಂಡಿದೆ. ಮಸೂದಿಷ್ಟಕ್ಕೂ ಸಿದ್ದರಾಮಯ್ಯ ಅವರು ಫೋನ್ ಮಾಡಿ ಸ್ಪೀಕರ್ ಅವರ ಹತ್ರ ಏನಂತ ಕೇಳ್ಕೊಂಡ್ರು? ಈಗ ಸದ್ಯಕ್ಕೆ ಪರಿಸ್ಥಿತಿ ನಿಮಗೂ ಕೂಡ ಗೊತ್ತಾಗಿದೆ, ಈಗಾಗಲೇ 14 ಜನ ರಾಜೀನಾಮೆ ಕೊಟ್ಟಿದ್ದಾರೆ, ದಿಢೀರ್ ಬೆಳವಣಿಗೆ ಆಗಿರುವಂತದ್ದು. ಆಪರೇಷನ್ ಕಮಲದಲ್ಲಿ ಯಾರೆಲ್ಲ ಇಲ್ವೋ ಅವರು ಕೂಡ ಆ ಲಿಸ್ಟ್ ನಲ್ಲಿ ಇಲ್ಲದೆ ಇರೋರು ಕೂಡ ರಾಜೀನಾಮೆ ಕೊಟ್ಟಿದ್ದಾರೆ. ಹಾಗಾಗಿ ದೊಡ್ಡ ಮಟ್ಟದಲ್ಲೇ ಮೈತ್ರಿ ಸರ್ಕಾರಕ್ಕೆ ಸಂಕಷ್ಟ ಒದಗಿ ಬಂದಿದೆ, ಹಾಗಾಗಿ ನಿಮ್ಮ ನೆರವು ಕೂಡ ಬೇಕಾಗಬಹುದು ಅನ್ನೋ ರೀತಿಯಲ್ಲಿ ಅನ್ನೋ ಅರ್ಥ ಬರೋ ರೀತಿಯಲ್ಲಿ ಸಿದ್ದರಾಮಯ್ಯನವರು ಸ್ಪೀಕರ್ ಜೊತೆ ಫೋನಲ್ಲಿ ಮಾತಾಡಿದ್ದಾರೆ. ಆದರೆ ಸ್ಪೀಕರ್ ಅವರು ಕೇಳಿಸ್ಕೊಂಡಿದ್ದಾರೆ, ಅವ್ರಿಗೂ ಗೊತ್ತು ಪರಿಸ್ಥಿತಿ ಏನು ಅಂತ, ಅದನ್ನು ಕೂಡ ಸಿದ್ದರಾಮಯ್ಯನ ಮುಂದೆ ಹೇಳಿದ್ದಾರೆ. ಪರಿಸ್ಥಿತಿ ನನಗೂ ಅರ್ಥ ಆಗುತ್ತೆ, ನನಗೂ ಸಾಕಾಗಿ ಹೋಗ್ಬಿಟ್ಟಿದೆ ಇವರದೆಲ್ಲ ಆಟ ನೋಡಿ, ಇವರೆಲ್ಲ ಜನಪ್ರತಿನಿಧಿಗಳ ತರ ನಡ್ಕೋತಾ ಇಲ್ಲ, ಹಾಗಾಗಿ ನಾನು ಸಂವಿಧಾನಬದ್ಧವಾಗಿ ಮಾತ್ರ ಇಲ್ಲಿ ಕೆಲಸ ಮಾಡ್ತೇನೆ ಅಂತ. ಸೋಮವಾರ ಅವರಿಗೆ ಪೂರ್ವ ನಿಗದಿತ ಕೆಲಸ ಇದೆ, ಸೋಮವಾರ ಇದ್ದಿದ್ರೆ ಇನ್ನಷ್ಟು ಒಂದು ದಿನ ಕಡಿತ ಆಗಿರೋದು, ಸರ್ಕಾರಕ್ಕೆ ಇನ್ನಷ್ಟು ದಿನ ಒಂದು ದಿನ ಇದಾಗಿರೋದು, ಅವರ ಆಯ್ಸಿ ಇನ್ನೊಂದಿನ ಕಡಿತ ಆಗಿರೋದು. ಆದರೆ ಸೋಮವಾರ ಅವರ ಅದೃಷ್ಟಕ್ಕೆ ಪೂರ್ವ ನಿಗದಿತ ಕಾರ್ಯಕ್ರಮದಲ್ಲಿ ಸ್ಪೀಕರ್ ಅವರು ಪಾಲ್ಗೊಳ್ತಾರೆ, ಮಂಗಳವಾರ ಬರ್ತಾರೆ. ಹಾಗಾಗಿ ಈ ಅಲ್ಲಿವರೆಗೂ ಕೂಡ ನಿಮ್ಮ ಬಳಿ ಸಮಯ ಇದೆ, ನನಗೆ ಏನೂ ಕೇಳಬೇಡಿ, ನಾನು ಸಂವಿಧಾನಬದ್ಧವಾಗಿ ಮಾತ್ರ ಕೆಲಸ ಮಾಡ್ತೇನೆ, ಎಷ್ಟು ದಿನ ಈ ಹುದ್ದೆಯಲ್ಲಿ ಇರ್ತೀನೋ ಗೊತ್ತಿಲ್ಲ, ಅದಕ್ಕೆ ಚ್ಯುತಿ ಬರದೇ ಇರೋ ರೀತಿಯಲ್ಲಿ ನಾನು ನಡ್ಕೋತೇನೆ ಅನ್ನುವಂತ ಖಡಕ್ ಆಗಿ ಅವ್ರು ಹೇಳಿದ್ದಾರೆ. ಹಾಗಾಗಿ ಸ್ಪೀಕರ್ ಅವರ ಈ ಹೇಳಿಕೆಯಿಂದ ಸಿದ್ದರಾಮಯ್ಯನವರು ಕಾನೂನಿನ ಪ್ರಕಾರ ಪ್ರತಿಯೊಬ್ಬ ಶಾಸಕರು ಸ್ಪೀಕರ್ ಮುಂದೆ ಹಾಜರಾಗಿ ರಾಜೀನಾಮೆ ಪತ್ರವನ್ನು ಕೊಡಬೇಕು, ರಾಜೀನಾಮೆಗೆ ಕಾರಣಗಳನ್ನು ಕೊಡಬೇಕು. ನನಗೆ ಯಾವುದೇ ಯಾರಿಂದಲೂ ಒತ್ತಾಯ ಇಲ್ಲ, ಬಲವಂತ ಇಲ್ಲ, ನನ್ನ ಮನಸ್ಸಿನ ಇಚ್ಛೆಯಿಂದ ಸ್ವಇಚ್ಛೆಯಿಂದ ಕೊಡ್ತೀನಿ ಅಂತ ಹೇಳಬೇಕು. ಆದರೆ ರಾಜೀನಾಮೆ ಕೊಟ್ಟಿರೋರೆಲ್ಲ ಇವಾಗ ಡೆಲ್ಲಿಗೆ ಸೇರ್ಕೋತಾ ಇದ್ದಾರೆ, ಮುಂಬೈಗೆ ಸೇರ್ಕೋತಾ ಇದ್ದಾರೆ, ಅಂಥ ಸಂದರ್ಭದಲ್ಲಿ ಮಂಗಳವಾರ ಸ್ಪೀಕರ್ ಏನು ನಿರ್ಧಾರ ಕೈಗೊಳ್ತಾರೆ ಹಾಗಾದರೆ ಅಂತ. ಈಗ ಸ್ಪೀಕರ್ ಕಚೇರಿಯಲ್ಲಿ ಇಲ್ಲದೆ ಇದ್ದವರ ಸಂದರ್ಭದಲ್ಲಿ 14 ಜನ ರಾಜೀನಾಮೆ ಕೊಟ್ಟು ಹೋಗಿದ್ದಾರೆ. ನಮ್ಮ ಜೊತೆ ಸ್ಪೀಕರ್ ಮಾತಾಡಿದ ಏನಂತಂದ್ರೆ, ನನ್ನ ಕಚೇರಿಯಿಂದ ನಂಗೆ ಮಾಹಿತಿ ಬಂತು, ರಾಜೀನಾಮೆ ಕೊಟ್ಟಿದ್ದಾರೆ. 11 ಜನ ಆ ಸಂದರ್ಭದಲ್ಲಿ ರಾಜೀನಾಮೆ ಕೊಟ್ಟಿದ್ರು, 11 ಜನ ರಾಜೀನಾಮೆ ಕೊಟ್ಟಿದ್ದಾರೆ, ಎಲ್ರಿಗೂ ಕೂಡ ಸ್ವೀಕೃತಿ ಪತ್ರ ಕೊಡಿ ಅಂತ ಹೇಳಿದ್ದೀನಿ ಅಂತ. ಅಂದ್ರೆ ಮಂಗಳವಾರ ನಾನು ಬಂದ ಮೇಲೆ ಸಂವಿಧಾನಬದ್ಧವಾಗಿ ನಾನೇನು ಮಾಡಬೇಕು ಅದನ್ನು ಮಾಡ್ತೇನೆ, ಆ ರಾಜೀನಾಮೆ ಪತ್ರಗಳನ್ನ ಪರಿಶೀಲನೆ ಮಾಡ್ತೇನೆ ಅಂತ ಹೇಳಿದ್ರೆ, ಆದ್ರೆ ಅವ್ರು ಇನ್ನೊಂದು ಮಾತನ್ನ ಹೇಳಿದ್ರು ಅರವಿಂದ್, ರಾಜೀನಾಮೆಯನ್ನ ಅವರು ಸ್ಪೀಕರ್ಗೆ ಕೊಡಬೇಕು, ಸ್ಪೀಕರ್ಗೆ ಕೊಡಲಿಲ್ಲ ಅಂದ್ರೆ ಅದು ರಾಜೀನಾಮೆ ಅನಿಸ್ಕೊಳ್ಳಿಲ್ಲ ಅಂತ. ಹಾಗಾಗಿ ಈ ಒಂದು ಪಾಯಿಂಟ್ ಇಟ್ಕೊಂಡು ರಾಜೀನಾಮೆಯ ಅಂಗೀಕಾರ ವಿಚಾರದಲ್ಲಿ ಸ್ವಲ್ಪ ವಿಳಂಬಗತಿ ಅನುಸರಿಸುವ ಸಾಧ್ಯತೆ ಇದೆ ಅರವಿಂದ್. ಓಕೆ ಮಸೂದ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ, ಧನ್ಯವಾದ. ಈ ಹಿಂದೆನೆ ಸ್ಪೀಕರ್ ಸಾಹೇಬರು ಇವತ್ತು ಮಧ್ಯಾಹ್ನನೇ ಒಂದು ಸುದ್ದಿಗೋಷ್ಠಿಯಲ್ಲಿ ಈ ಮಾಹಿತಿಯನ್ನು ಕೊಟ್ಟಿದ್ರು. ನಾಳೆ ಭಾನುವಾರ ಸ್ಪೀಕರ್ ಕಚೇರಿ ತೆರೆಯೋದಿಲ್ಲ, ರಜೆ ಇರುತ್ತೆ. ಸೋಮವಾರ ಪೂರ್ವ ನಿಗದಿ ಕಾರ್ಯಕ್ರಮ ನನಗೆ ಇದೆ, ಯಾವುದೋ ಒಂದು ಮದುವೆಯನ್ನು ಅಟೆಂಡ್ ಮಾಡಬೇಕು, ಹಾಗಾಗಿ ನಾನು ಸೋಮವಾರ ಕೂಡ ಬೆಂಗಳೂರಿಗೆ ಬರೋದಿಲ್ಲ, ಮಂಗಳವಾರ ಬರ್ತೀನಿ. ಈಗಾಗಲೇ ರಾಜೀನಾಮೆ ಕೊಟ್ಟಿರೋರಿಗೆ ಅಕ್ನಾಲೆಡ್ಜ್ಮೆಂಟ್ ಅನ್ನು ಕೊಟ್ಟಿದ್ದೀವಿ, ನಾವು ಸ್ವೀಕೃತಿ ಪತ್ರವನ್ನು ಕೊಟ್ಟಿದ್ದೀವಿ, ಆ ಎಲ್ಲ ಪತ್ರಗಳು ನನ್ನ ಟೇಬಲ್ ಮೇಲಿದೆ. ಮಂಗಳವಾರ ನಾನು ಬರ್ತೀನಿ, ಆ ಎಲ್ಲವನ್ನ ಪರಿಶೀಲನೆ ಮಾಡ್ತೀನಿ, ಕಾನೂನು ಪ್ರಕಾರ ಸಂವಿಧಾನಬದ್ಧವಾಗಿ ಏನು ಕ್ರಮವನ್ನು ಕೈಗೊಳ್ಳಬೇಕು ಕೈಗೊಳ್ತೀನಿ ಅಂತನ್ಬಿಟ್ಟು. ಈ ಮಧ್ಯದಲ್ಲಿ ಸಿದ್ದರಾಮಯ್ಯನವರು ಸ್ಪೀಕರ್ ರಮೇಶ್ ಕುಮಾರ್ಗೆ ಫೋನ್ ಮಾಡಿದ್ದಾರೆ, ಫೋನ್ ಮಾಡಿ ಸ್ವಲ್ಪ ದಿನ ಮುಂದೂಡೋದಕ್ಕೆ ಸಾಧ್ಯನಾ, ಇಲ್ಲ ಆಗಲ್ಲ ಅಂತ ರಮೇಶ್ ಕುಮಾರ್ ಸ್ಪಷ್ಟವಾಗಿ ಹೇಳಿದ್ದಾರೆ.
ಈ 14 ಜನ ಶಾಸಕರ ರಾಜೀನಾಮೆ ಪ್ರಹಸಂಗದಲ್ಲಿ ಅತ್ಯಂತ ಕುತೂಹಲವನ್ನು ಕೆರಳಿಸಿದ್ದು ಜೆಡಿಎಸ್ನ 3 ಶಾಸಕರ ರಾಜೀನಾಮೆ. ಗೋಪಾಲಯ್ಯ, ಎಚ್ ವಿಶ್ವನಾಥ್ ಮತ್ತು ನಾರಾಯಣಗೌಡ ಸರ್ಕಾರವನ್ನು ಕೆಡುವುದಕ್ಕೆ ಕಾಂಗ್ರೆಸ್ ಶಾಸಕರಿಗಿಂತಲೂ ಜೆಡಿಎಸ್ ಶಾಸಕರೇ ಮುಂದಾಗಿದ್ದು ಯಾಕೆ? ದಿಢೀರಂತೆ ಇವರು 3 ಜನ ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿದ್ದ್ಯಾಕೆ? ಪಬ್ಲಿಕ್ ಟಿವಿಯಲ್ಲಿ 3 ಜೆಡಿಎಸ್ ಶಾಸಕರ ರಾಜೀನಾಮೆ ಕಹಾನಿಯನ್ನು ನಾವು ತೆರೆದಿಡ್ತಾ ಇದ್ದೀವಿ. ಏನು ಕಾರಣ? ವಿಶ್ವನಾಥ್, ನಾರಾಯಣಗೌಡ ಮತ್ತು ಗೋಪಾಲಯ್ಯ 3 ಜನ ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿದ್ದು ಯಾಕೆ ಅಂತಕ್ಕಂಥದ್ರ ಬಗ್ಗೆ ಇನ್ಸೈಡ್ ಸ್ಟೋರಿಯನ್ನು ಅನಾವರಣ ಮಾಡ್ತಾ ಇದ್ದೀವಿ. ಈ ರಾಜೀನಾಮೆ ಕಹಾನಿ ಏನು ನಡೀತು, ಯಾವಾಗ ಇವರು ತೀರ್ಮಾನಕ್ಕೆ ಬಂದರು, ಯಾವ ಕಾರಣಕ್ಕೆ ತೀರ್ಮಾನಕ್ಕೆ ಬಂದರು ಜೆಡಿಎಸ್ನವರು ಅಂತಕ್ಕಂಥದ್ದನ್ನು ಬಹಳ ಕುತೂಹಲ ಎಲ್ರಿಗೂ ಕೂಡ ಇದೆ. ಕೆಲವು ಶಾಸಕರು ಯಾಕಪ್ಪ ಇವರು ರಾಜೀನಾಮೆ ಕೊಡಕ್ಕೆ ಮುಂದಾದರು? ಹೌದು, ಬೆಂಗಳೂರು ಭಾಗದ 3 ಶಾಸಕರು ಯಾರು ಅಂತಕ್ಕಂಥದ್ದು ಅದನ್ನು ನಾನು ನಿಮ್ಗೆ ಹೇಳಿದೆ. ಜೆಡಿಎಸ್ನ 3 ಶಾಸಕರು ಯಾಕೆ ರಾಜೀನಾಮೆ ಕೊಡಕ್ಕೆ ಬಂದರು ಬರ್ತಾ ಇದೆ ನೋಡಿ. ಸಿಎಂ ಮೇಲಿನ ಸಿಟ್ಟಿನಿಂದಲೇ ರಾಜೀನಾಮೆ ಕೊಟ್ಟರು ವಿಶ್ವನಾಥ್. ಮುಖ್ಯಮಂತ್ರಿಯ ಸ್ವೇಚ್ಛಾಚಾರಕ್ಕೆ ಮಿತಿಯೇ ಇರಲಿಲ್ಲ, ಆಗಾಗ್ಗೆ ಕುಟುಕ್ತಾ ಇದ್ರು ಹಳ್ಳಿ ಹಕ್ಕಿ ವಿಚಾರವಾಗಿ. ಪಕ್ಷದಲ್ಲಿ ಅವರು ಯಾರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ಲ. ಸಿದ್ದರಾಮಯ್ಯ ಮತ್ತು ಕುಮಾರಸ್ವಾಮಿ ಸೇರಿಕೊಂಡು ಈ ರಥವನ್ನು ಎಳೆಯಕ್ಕೆ ಅವ್ರ ಕೈಲಿ ಆಗ್ತಿಲ್ಲ ಅಂತ ನೇರವಾಗಿ ಹೇಳಿದ್ರು. ಸಿದ್ದರಾಮಯ್ಯ ಜೊತೆ ಅಪ್ಪ ಮಕ್ಕಳಿಬ್ಬರು ಅಡ್ಜಸ್ಟ್ಮೆಂಟ್ ರಾಜಕೀಯವನ್ನು ಮಾಡಿಕೊಂಡ್ರು ಅಂತಕ್ಕಂಥದ್ದು ವಿಶ್ವನಾಥ್ಗೆ ಇದ್ದಂತಹ ಸಿಟ್ಟು. ಸಾಕಪ್ಪ ಸಾಕು ಇವರ ಸಹವಾಸ ಅಂತ ಕೊನೆಗೂ ನಾನು ರಾಜೀನಾಮೆ ಕೊಟ್ಟುಬಿಡ್ತೀನಿ ಅಂತ ಹೊರಗೆ ಬಂದರು. ವಿಶ್ವನಾಥ್ ಅವರು ಸ್ವಲ್ಪ ಖಡಕ್ ಮನುಷ್ಯ, ಇಂಥ ವಿಚಾರದಲ್ಲಿ ತಮ್ಮ ಮನಸ್ಸಿಗೆ ಏನನ್ಸುತ್ತೆ ಸರಿ ಅಂತ ಅದನ್ನು ಮಾಡಿಬಿಡ್ತಾರೆ. ಅವರು ಕಾಂಗ್ರೆಸ್ ಬಿಟ್ಟು ಜೆ ಡಿ ಎಸ್ಗೆ ಬಂದಿದ್ದು ಹಾಗೆಯೇ ಸಿದ್ದರಾಮಯ್ಯನವರನ್ನ ಎದುರಾಕೊಂಡೇ ಅವರು ಕಾಂಗ್ರೆಸ್ ಬಿಟ್ಟು ಜೆ ಡಿ ಎಸ್ಗೆ ಬಂದರು. ಈಗ ಜೆ ಡಿ ಎಸ್ನಲ್ಲೂ ಕೂಡ ಅಪ್ಪ ಮಕ್ಕಳ ಅಡ್ಜಸ್ಟ್ಮೆಂಟ್ ರಾಜಕೀಯದಿಂದ ವಿಪರೀತವಾಗಿ ನೋವನ್ನು ಅನುಭವಿಸಿ ಅವರು ರಾಜೀನಾಮೆಯನ್ನು ಕೊಡಬೇಕಾಗಿ ಬಂತು. ಇದು ವಿಶ್ವನಾಥ್ ಅವರಿಗೆ ಸಂಬಂಧಪಟ್ಟಂತಹ ರಾಜೀನಾಮೆ ಕಹಾನಿ. ಸಮ್ಮಿಶ್ರ ಸರ್ಕಾರದಲ್ಲಿ ಪಾಲುದಾರ ಪಕ್ಷಗಳಾದಂಥ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಎರಡೂ ಪಕ್ಷಗಳ ಈ ತನಕ ಒಟ್ಟು 14 ಜನ ವಿಧಾನಸಭಾ ಸದಸ್ಯರು ಸ್ಪೀಕರ್ಗೆ ರಾಜೀನಾಮೆಯನ್ನು ಸಲ್ಲಿಸಿದ್ದೇವೆ. ಆನಂದ್ ಸಿಂಗ್ ಸೇರಿಕೊಂಡಂಗೆ 14 ಜನರು ಒಟ್ಟಾರೆಯಾಗಿ ಸಮ್ಮಿಶ್ರ ಸರ್ಕಾರದ ವಿರುದ್ಧ ನಾವು ಇವತ್ತು ದಿವಸ ನಮ್ಮ ರಾಜೀನಾಮೆಯನ್ನು ನಮ್ಮ ಸದಸ್ಯತ್ವಕ್ಕೆ ಸ್ಪೀಕರ್ ಅವರಿಗೆ ಸಲ್ಲಿಸಿದ್ದೇವೆ. ಆನಂತರದಲ್ಲಿ ರಾಜ್ಯಪಾಲರು ರಾಜ್ಯದ ಸಾಂವಿಧಾನಿಕ ಆಡಳಿತದ ಮುಖ್ಯಸ್ಥರಾದಂಥ ರಾಜ್ಯಪಾಲರಿಗೆ ಗಮನಕ್ಕೂ ಕೂಡ ಇದನ್ನು ನಾವು ಇವತ್ತು ತಗೊಂಡು ಬಂದಿದ್ದೇವೆ. ಇವತ್ತಿನ ದಿವಸ ನಮ್ಮ ರಾಜೀನಾಮೆಯನ್ನು ಅಂಗೀಕಾರ ಮಾಡಬೇಕು ಅಂತಲೂ ಕೂಡ ನಾವೆಲ್ಲರೂ ಕೂಡ ಪ್ರತ್ಯೇಕವಾದ ಪತ್ರ ಬರೆದು ಸ್ಪೀಕರ್ ಅವರ ವಿನಂತಿಸಿದ್ದೇವೆ. ಅವರು ಕೂಡ ಅದನ್ನು ಕಾನೂನು ಪ್ರಕಾರ ನಾನು ಪರಿಶೀಲನೆ ಮಾಡಿ ಮಂಗಳವಾರದೊತ್ತಿಗೆ ತೀರ್ಮಾನ ತಗೋತೀನಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದರು. ಕಾರಣ ಏನು? ಇಷ್ಟರ ಮಟ್ಟಿಗೆ ಒಂದು ಕ್ಷಿಪ್ರ ಕ್ರಾಂತಿಯ ರೀತಿಯಲ್ಲಿ ಸಮ್ಮಿಶ್ರ ಸರ್ಕಾರದ ವಿರುದ್ಧ ಎರಡೂ ಪಕ್ಷದ ಸದಸ್ಯರು ಬಹಳ ಕಠಿಣವಾದಂಥ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಅಂತ ಅಂದರೆ ಬಹುಶಃ ಇಷ್ಟೇ. ಸಮ್ಮಿಶ್ರ ಸರ್ಕಾರ ಕರ್ನಾಟಕ ರಾಜ್ಯದ ಜನರ ಆಶೋತ್ತರಗಳಿಗೆ ಸ್ಪಂದಿಸುವಲ್ಲಿ ವಿಫಲ ಆಗಿದೆ. ಎರಡೂ ಪಕ್ಷದ ವಿಧಾನಸಭಾ ಸದಸ್ಯರನ್ನ ಒಟ್ಟೊಟ್ಟಿಗೆ ಕರೆದುಕೊಂಡು ಹೋಗ್ತಕ್ಕಂಥ ಸಮನ್ವಯ ಸಾಧಿಸತಕ್ಕಂಥ ವಿಚಾರದಲ್ಲಿ ನಾವೆಲ್ಲೋ ವಿಫಲವಾಗಿದ್ದೇವೆ ಮತ್ತು ಜನರ ನಿರೀಕ್ಷೆಗಳು ಬಹಳಷ್ಟಿದ್ದಾವೆ. ಆದರೆ ಅದನ್ನು ತಲುಪುವಲ್ಲಿ ಸರ್ಕಾರ ಎಡುವುದರೊಂದಿಗೆ ಎರಡೂ ಪಕ್ಷಗಳ ವಿಧಾನಸಭಾ ಸದಸ್ಯರನ್ನು ತನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದಾಗಲಿ ಅಥವಾ ಕಾರ್ಯಕ್ರಮದ ಸರ್ಕಾರದ ಜವಾಬ್ದಾರಿಗಳನ್ನು ನಿರ್ವಹಿಸುವಲ್ಲಿ ಯಾರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳದೇನೆ ಹೋಗ್ತಾ ಇರತಕ್ಕಂಥದ್ದು ಎಲ್ಲರ ಮನಸ್ಸಿನಲ್ಲೂ ಕೂಡ ಬಹಳ ಬೇಸರವನ್ನುಂಟು ಮಾಡಿದೆ.
ಬಹಳ ಪ್ರಮುಖವಾಗಿ ಈ ಸಮ್ಮಿಶ್ರ ಸರ್ಕಾರದಲ್ಲಿ ಶಿಕ್ಷಣ ಸತ್ತು ಹೋಯಿತು, ಶಿಕ್ಷಣ ಸತ್ತು ಹೋಯಿತು. ಇಲ್ಲಿ ಕಾಂಗ್ರೆಸ್ ಶಾಸಕರ ಮೇಲೆ ಹದ್ದಿನ ಕಣ್ಣಿಟ್ಟಿದೆ ಗುಪ್ತಚರ ಇಲಾಖೆ. ಬಿಜೆಪಿ ನಾಯಕರ ಮನೆ ಮುಂದೆ ಮಫ್ತಿಯಲ್ಲಿದ್ದಾರೆ ಸಿಸಿಬಿ ಪೊಲೀಸರು. ಅಫ್ಕೋರ್ಸ್ ಎಕ್ಸ್ಪೆಕ್ಟೆಡ್, ಯಾಕೆಂದ್ರೆ ರಾಜ್ಯ ಸರ್ಕಾರದ ಅಧೀನದಲ್ಲಿ ಬರತಕ್ಕಂಥ ಗುಪ್ತಚರ ಇಲಾಖೆ ಸಿಸಿಬಿ ಅವರು ಸಹಜವಾಗಿ ಈ ಕೆಲಸಗಳನ್ನ ಮಾಡ್ತಾರೆ. ಹಾಗಾಗಿ ಶಾಸಕರ ಚಲನವಲನದ ಬಗ್ಗೆ ಮಫ್ತಿಯಲ್ಲಿರ್ತಕ್ಕಂಥ ಪೊಲೀಸರು ನಿಗಾ ಇಟ್ಟಿದ್ದಾರೆ. ಬಿಜೆಪಿ ನಾಯಕರು ಯಾರು, ಎಲ್ಲಿದ್ದಾರೆ, ಎಲ್ಲಿಗೆ ಹೋಗ್ತಾರೆ, ಯಾರ ಜೊತೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಇನ್ನು ಕಾಂಗ್ರೆಸ್ನ 3 ಜನ ರಾಜೀನಾಮೆ ಕೊಟ್ಟಿರ್ತಕ್ಕಂಥವ್ರು ಅವ್ರು ಯಾರು, ಅವ್ರು ಎಲ್ಲಿದ್ದಾರೆ, ಎಲ್ಲಿಗೆ ಹೋಗ್ತಾರೆ, ಯಾರನ್ನ ಮೀಟ್ ಮಾಡ್ತಾರೆ, ಇದೆಲ್ಲದರ ಬಗ್ಗೆ ಪಿನ್ ಟು ಪಿನ್ ಮಾಹಿತಿಯನ್ನು ಇವರು ಸರ್ಕಾರಕ್ಕೆ ಒಪ್ಪಿಸಬೇಕಾಗುತ್ತೆ. ಹಾಗಾಗಿ ಶಾಸಕರ ಚಲನವಲನದ ಬಗ್ಗೆ ಮಫ್ತಿಯಲ್ಲಿರ್ತಕ್ಕಂಥ ಪೊಲೀಸರು ತೀವ್ರ ನಿಗಾ ಇಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ಕಾಂಗ್ರೆಸ್ ಶಾಸಕರ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ ಗುಪ್ತಚರ ಇಲಾಖೆಯ ಅಧಿಕಾರಿಗಳು. ಬಿಜೆಪಿ ನಾಯಕರ ಮನೆ ಮುಂದೆ ಕೂಡ ಮಫ್ತಿಯಲ್ಲಿದ್ದಾರೆ ಸಿಸಿಬಿ ಪೊಲೀಸರು ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಇವರಿಗೆ ಇಷ್ಟೇ ಕೆಲಸ, ಇವರು ಎಲ್ಲ ಮಾಹಿತಿಯನ್ನು ಕಲೆ ಹಾಕಿ ಸರ್ಕಾರಕ್ಕೆ ಕೊಡಬೇಕು. ಈಗ ಮುಖ್ಯಮಂತ್ರಿ ಇದ್ದಿದ್ರೆ ಮುಖ್ಯಮಂತ್ರಿಗೆ ರವಾನೆ ಆಗ್ತಾ ಇತ್ತು, ಇಲ್ಲ ಹಾಗಾಗಿ ಈಗ ಉಪಮುಖ್ಯಮಂತ್ರಿಗಳಿಗೆ ಪರಮೇಶ್ವರ್ ಅವರಿಗೆ ಇದೆಲ್ಲ ಮಾಹಿತಿಯನ್ನು ರವಾನೆ ಮಾಡ್ತಾರೆ. ಸರ್ಕಾರದಲ್ಲಿ ಕೀ ಪೋಸ್ಟ್ನಲ್ಲಿರ್ತಕ್ಕಂಥವ್ರು ದೇವೇಗೌಡರಿಗೆ ವರದಿ ಮಾಡ್ಬೋದು, ಅಥವಾ ಡಿ ಕೆ ಶಿವಕುಮಾರ್ಗೆ ವರದಿ ಮಾಡ್ಬೋದು, ಪರಮೇಶ್ವರ್ ಅವರಿಗೆ ವರದಿ ಮಾಡ್ಬೋದು, ರೇವಣ್ಣನವರಿಗೆ ಕೊಡ್ಬೋದು. ಹಾಗಾಗಿ ಇವರೆಲ್ಲರ ಚಲನವಲನಗಳು ಏನೇನು, ಮುಂದಿನ 3-4 ದಿನಗಳು ಇವರ ಬೆನ್ನು ಬಿಡಲ್ಲ, ಪೊಲೀಸರು ಬೆನ್ನತ್ತು ಬಿಡ್ತಾರೆ, ಎಲ್ಲಿ ಹೋಗ್ತಾರೆ, ಏನು ಮಾಡ್ತಾರೆ, ಯಾರ ಜೊತೆ. ಇವರ ಫೋನನ್ನು ಕದ್ದಾಲಿಸಿದರೂ ಆಶ್ಚರ್ಯ ಇಲ್ಲ, ಕದ್ದಾಲಿಕೆಯನ್ನು ಮಾಡಿದ್ರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ. ಹಾಗಾಗಿ ಈ ಮಾಹಿತಿಗಳನ್ನ ಅವರು ಕಲೆ ಹಾಕಲೇಬೇಕಾಗುತ್ತೆ. ಬೆಂಗಳೂರು ಶಾಸಕರ ವಿಚಾರದಲ್ಲಿ ಪರಮೇಶ್ವರ್ ಸಿದ್ದರಾಮಯ್ಯ ಮಧ್ಯೆ ಟಾಕ್ ವಾರ್ ನಡೆದಿದೆಯಂತೆ. ಬೆಂಗಳೂರು ಶಾಸಕರ ಬಂಡಾಯಕ್ಕೆ ಪರಮೇಶ್ವರ್ ಅವರೇ ಕಾರಣ ಅಂತ ಸಿದ್ದರಾಮಯ್ಯ ಆರೋಪ ಮಾಡಿದ್ದಾರೆ. ಸಿಟ್ಟಿಗೆದ್ದ ಪರಮೇಶ್ವರ್ ಸುಮ್ಮನೆ ನನ್ನ ಮೇಲೆ ಹೇಳಬೇಡಿ ಅಂತ ಗರಂ ಕೂಡ ಆಗಿದ್ದಾರಂತೆ. ಈ ಸಂದರ್ಭದಲ್ಲಿ ಪರಮೇಶ್ವರ್ ಅವರ ಎಡವಟ್ಟನ್ನು ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಸಿದ್ದರಾಮಯ್ಯ. ನಿಮ್ಮ ಮೇಲೆ ಮುನಿಸ್ಕೊಂಡೇ ಇವರೆಲ್ಲರೂ ರಾಜೀನಾಮೆ ಕೊಟ್ಟಿರೋದು. ರಾಮಲಿಂಗಾರೆಡ್ಡಿ, ಎಸ್ ಟಿ ಸೋಮಶೇಖರ್, ಮುನಿರತ್ನ ಮತ್ತು ಭೈರತಿ ಬಸವರಾಜು, ಇವರೆಲ್ಲರಿಗೂ ನಿಮ್ಮ ಮೇಲೆ ಸಿಟ್ಟಿದೆ. ನೀವು ಮಾಡಿದ ಎಡವಟ್ಟಿನಿಂದಲೇ ಇವರೆಲ್ಲರೂ ಕೂಡ ರಾಜೀನಾಮೆ ಕೊಡುವಂತಹ ಹಂತಕ್ಕೆ ಹೋಗಿದ್ದಾರೆ ಅಂತ ಈಗ ಪರಮೇಶ್ವರ್ ಅವರ ಮೇಲೆ ಒಂದು ರೀತಿ ಆರೋಪವನ್ನು ಹೊರಿಸಿದ್ದಾರೆ ಸಿದ್ದರಾಮಯ್ಯನವರು. ಒಂದು ರೀತಿಯಲ್ಲಿ ಟಾಕ್ ವಾರ್ ಇಬ್ಬರ ನಡುವೆ ನಡೆದಿದೆ. ನಾನು ಕಾರಣ ಅಲ್ಲ, ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಪರಮೇಶ್ವರ್ ಹೇಳಿದರೆ, ಇಲ್ಲ ಇದಕ್ಕೆ ನೀವೇ ಕಾರಣ, 4 ಜನ ರಾಜೀನಾಮೆ ಕೊಡೋದಕ್ಕೆ ನೀವೇ ಕಾರಣ ಅಂತ ಪರ್ಟಿಕ್ಯುಲರ್ ಆಗಿ ಸಿದ್ದರಾಮಯ್ಯನವರು ಪರಮೇಶ್ವರ್ ಮಾಡಿದಂತಹ ಎಡವಟ್ಟುಗಳನ್ನು ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನನ್ನ ಕೊಲೀಗ್ ಸುಖೇಶ್ ನನ್ನ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಸುಖೇಶ್, ಬೆಂಗಳೂರು ಮೂಲದ ಕಾಂಗ್ರೆಸ್ ಶಾಸಕರ ರಾಜೀನಾಮೆಗೆ ಯಾರು ಕಾರಣ ಅಂತಕ್ಕಂಥದ್ದು, ಈ ಟಾಕ್ ವಾರ್ ಏನೇನು ನಡೀತು ಇಬ್ಬರ ನಡುವೆ? ಅರವಿಂದ್, ವಿಶೇಷವಾಗಿ ಇವತ್ತು ಶಾಸಕರ ರಾಜೀನಾಮೆಯಲ್ಲಿ ವಿಶೇಷವಾಗಿ ಬೆಂಗಳೂರಿನ 4 ಜನ ಶಾಸಕರು ರಾಜೀನಾಮೆಗೆ ಮುಂದಾದಂಥದ್ದು, ರಾಜೀನಾಮೆ ಕೊಟ್ಟಂದು ನಿಜಕ್ಕೂ ಅಚ್ಚರಿದಾಯಕ ಬೆಳವಣಿಗೆ ಆಗಿತ್ತು. ಕಾಂಗ್ರೆಸ್ ನಾಯಕರಿಗೆ ಶಾಕ್ ಕೊಡುವಂಥ ಬೆಳವಣಿಗೆ. ಆದರೆ ಆ ಎಲ್ಲ ಶಾಕಿನ ಹಿಂದೆ ಇದ್ದಂಥವರು DCM ಪರಮೇಶ್ವರ್ ಅನ್ನುವಂಥದ್ದು ಈಗ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಸ್ಫೋಟಕ್ಕೆ ಕಾರಣವಾಗಿರುವಂಥದ್ದು. ವಿಶೇಷವಾಗಿ ವೇಣುಗೋಪಾಲ್ ನೇತೃತ್ವದಲ್ಲಿ ನಡೀತಿರುವಂಥ ಸಭೆಯಲ್ಲಿ ಬೆಂಗಳೂರು ಶಾಸಕರ ನಡೆ ಯಾಕೆ ಹೀಗಾಯಿತು ಅನ್ನುವಂಥ ಪ್ರಶ್ನೆಗೆ ಸಿದ್ದರಾಮಯ್ಯನವರು ನೇರವಾಗಿ ಪರಮೇಶ್ವರ್ ಕಡೆ ಕೈ ತೋರಿಸಿದ್ದಾರೆ. ಇವರ ಸರ್ವಾಧಿಕಾರಿ ರೀತಿಯ ವರ್ತನೆ ಹೀಗಾಯಿತು ಅನ್ನುವಾಗ ಸಹಜವಾಗಿ ಪರಮೇಶ್ವರ್ ಮತ್ತು ಸಿದ್ದರಾಮಯ್ಯ ನಡುವೆ ಅಸಮಾಧಾನ ಮಾತಿನ ಚಕಮಕಿಗೆ ವೇದಿಕೆಯಾಗಿದೆ. ಒಂದು ಹಂತದಲ್ಲಿ ಪರಮೇಶ್ವರ್ ತಾನು ಸಭೆಗೆ ಬರಲು ಎದ್ದು ಹೊರಡ್ತೀನಿ ಅನ್ನುವಂಥ ಮಾತನ್ನ ಹೇಳಿದಂಥ ಘಟನೆಯು ಕೂಡ ನಡೆದಿದೆ. ಆದರೆ ಆ ರೀತಿ ಹೋಗಬೇಡಿ, ಕುತ್ಕೊಳ್ಳಿ ಅಂತ ವೇಣುಗೋಪಾಲ್ ಸಮಾಧಾನವನ್ನು ಮಾಡಿದ್ದಾರೆ. ಇಲ್ಲಿ ಪ್ರಮುಖವಾಗಿ ವಾರ್ಡ್ಗಳ ಡಿಲಿಮಿಟೇಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ. ಸ್ವತಃ ಸಿದ್ದರಾಮಯ್ಯ ಅವರೇ ಸೀನಿಯರ್ ಲೀಡರ್ ಆಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರನ್ನ ಕರೆದು ಮಾತನಾಡಿ ಅನ್ನುವಂಥ ಸೂಚನೆಯ ಕೊಟ್ಟ ಹೊರತಾಗಿಯೂ ಕೂಡ ಇಲಾಖೆ ನನ್ನ ವ್ಯಾಪ್ತಿಯಲ್ಲಿದೆ, ನಾನು ಸೀನಿಯರ್ ಇದ್ದೀನಿ, ನನಗೂ ಬೆಂಗಳೂರು ಗೊತ್ತಿದೆ ಅನ್ನುವಂಥ ವರ್ತನೆಯನ್ನು ಪರಮೇಶ್ವರ್
ಅವರು ಬಹಿರಂಗವಾಗಿ ತಮ್ಮ ಆಪ್ತರ ಮುಂದೆ ಹೇಳ್ಕೊಂಡಂತದ್ದು ಒಂದು ಕಾರಣ. ಆದ್ರೆ ಮತ್ತೊಂದು ಕಡೆ ಬಿಡಿಎ ವಿಚಾರವಾಗಿಯೂ ಕೂಡ ಅಷ್ಟೇ, ರಾಕೇಶ್ ಸಿಂಗ್ ಅಂತ ಅಧಿಕಾರಿಯನ್ನು ತೆಗೆದು ಸಿಎಂ ಆಪ್ತರನ್ನ ತಂದು ಹಾಕುವ ಮೂಲಕವಾಗಿ ಸೋಮಶೇಖರ್ ಅವರನ್ನ ಕೈಕಟ್ಟಿ ಹಾಕಲಾಯಿತು. ಸೋಮಶೇಖರ್ ಕೈಕಟ್ಟಿ ಹಾಕ್ತಿದ್ದಂತೆ ಅವರ ಸ್ನೇಹಿತರಾದಂತಹ ಮುನರತ್ನ ಇರ್ಬೋದು ಅಥವಾ ಭೈರತಿ ಇರ್ಬೋದು, ಅವರಿಗೂ ಕೂಡ ಸಾಕಷ್ಟು ಹಿನ್ನಡೆ ಆಯಿತು ಇದು ಅನ್ನುವಂಥದ್ದು. ಈ ಎಲ್ಲಾ ವಿಚಾರಗಳನ್ನ ಸೇರಿಸಿಕೊಂಡು ಪರಮೇಶ್ವರ್ ಅವರೇ ಬೆಂಗಳೂರಿನ 4 ಜನ ಶಾಸಕರ ರಾಜೀನಾಮೆಗೆ ನೇರ ಕಾರಣ ಅನ್ನುವಂಥ ಆರೋಪವನ್ನು ಸಿದ್ದರಾಮಯ್ಯ ಇವತ್ತಿನ ಸಭೆಯಲ್ಲಿ ವೇಣುಗೋಪಾಲ್ ಸಮ್ಮುಖದಲ್ಲಿ ಮಾಡಿದ್ದಾರೆ. ಅರವಿಂದ್.